शुक्लां भरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे धिमिकिट धिमिकिट भाज मृदंगा धिमिकिट धिमिकिट भाज मृदंगा ब्रह्मा ताल करी गजानना ब्रह्मा ताल करी गजानना तांडव नृत्य करी गजानना तांडव नृत्य करी जस कोटि सुरगण धाडी जस कोटि सुरगण धाडी मध्ये शिव गौरी गजानना मध्ये शिव गौरी गजानना मध्ये शिव गौरी गजानना तांडव नृत्य करी गजानना शंकर पुत्रा सुरनर स्तोत्रा शंकर पुत्रा सुरनर स्तोत्रा अमित कामित फलदायक गजानना अमित कामित फलदायक गजानना तांडव नृत्य करी गजानना गजानना ಆರಂಭ ಕಾಲದಲ್ಲಿ ಸಕಲ ಲೋಕದ ದೇವರುಗಳಲ್ಲಿ ಮಾನವನಿಗೆ ಶ್ರೇಷ್ಠರಾದ ದೇವರು ಯಾವುದು ಎಂದು ಪರಿಗಣಿಸಿದಾಗ ತಾಯಿ ಎಂದು ಎಲ್ಲ ಹಿರಿಯರ ಆದೇಶ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಎಂದು ಶಾಸ್ತ್ರ ಸಾರುವಂತೆ ತಾಯಿಯೇ ಮೊದಲನೇ ದೇವರು ಎಂದಾಗ ಆ ತಾಯಿಯನ್ನ ಭಕ್ತಿಯಿಂದ ಆರಾಧಿಸಿದ ಅನೇಕ ಜನ ಭಕ್ತ ವೃಂದರಲ್ಲಿ ರಾವಣರಿಗೆ ಅಗ್ರಸ್ಥಾನ. ತಾಯಿಗೋಸ್ಕರವಾಗಿ ಶಿವನಾತ್ಮಲಿಂಗವನ್ನು ತಂದು ಧರೆಗಿರಿಸಿ ಮಾತೃಸೇವಾಧುರೀಣನೆಂದು ಕೀರ್ತಿಗೆ ಭಾಜನನಾದ ಆ ರಾವಣೇಶ್ವರನ ಚರಿತ್ರೆ. ಆತ್ಮಲಿಂಗವನ್ನು ತಂದಿರಿಸಿ ಗೋಕರ್ಣ ಕ್ಷೇತ್ರವನ್ನು ಭೂಕೈಲಾಸ ಎನಿಸಿ ಮೆರೆದಂಥ ಆ ಮಹಾನುಭಾವನ ಚರಿತ್ರೆಯನ್ನ, ಆ ಮಾತೃಭಕ್ತ ಧುರೀಣನ ಕಥೆಯನ್ನ ನಾವುಗಳೆಲ್ಲರೂ ಕೇಳಿ ಸಂತುಷ್ಟರಾಗುವ ಕಾಲ ಎಂದ ಮೇಲೆ ಇಂದು ನಡೆಯಬಹುದಾದ ಈ ಭೂಕೈಲಾಸದ ಚರಿತ್ರೆಯು ಲೋಕಮಾನಿತ ಎಂದು ಹಿರಿಯರ ಆದೇಶ. ಅಂತೆಯೇ ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಶಿವ ಪರಬಲ ಕಾರಣಕರ್ತ ಲೋಕಮಾನ್ಯನೆಂದು ಮೆರೆದ ರಾವಣನ ಲೋಕಮಾನ್ಯನೆಂದು ಮೆರೆದ ರಾವಣನ ಚರಿತ ಕಥಾ ಭಾಗ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಹರ ನಮಃ ಪಾರ್ವತೀಪತೇ ಹರ ಹರ ಮಹಾದೇವ ಶಂಭೋ. ತ್ರೇತಾಯುಗದಲ್ಲಿ ಪೌಲಸ್ತ್ಯವಂಶ ಸಂಭೂತನಾಗಿ ಅವತರಿಸಿರುವ ರಾವಣೇಶ್ವರ ಹರನ ವರಬಲವನ್ನು ಪಡೆದು ಧರೆಯೊಳಗೆ ಅಪರಿಮಿತವಾದ ಕೀರ್ತಿ ಸಂಪನ್ನನಾಗಿ ಬಾಳುತ್ತಿದ್ದಾನೆ. ದಿಗ್ವಿಜಯಕ್ಕಾಗಿ ಮಗ ಹೊರಟಿರುವಾಗ ತಾಯಿಯಾದ ಕೈಕಸೆಯು ಮಗನ ಅಭ್ಯುದಯವನ್ನು ಕೋರಿ ಸಮುದ್ರ ತೀರದಲ್ಲಿ ಸೈಕತ ಲಿಂಗ ಅಂದರೆ ಮರಳಿನ ಲಿಂಗವನ್ನು ನಿರ್ಮಿತ ಮಾಡಿ ಬಹುಭಕ್ತಿಯಿಂದ ಆರಾಧಿಸುತ್ತಿದ್ದಾಳೆ. ಶಂಕರ ಭಯಂಕರ, ನನ್ನ ಮಗನಾದ ರಾವಣೇಶ್ವರನಿಗೆ ಆವ ಕುಂದುಕೊರತೆಗಳು ಬಾರದಂತೆ ಅವನನ್ನು ಕಾಪಾಡುವ ಭಾರ ನಿನ್ನದು ಎಂಬುದಾಗಿ ಸಮುದ್ರ ತೀರದಲ್ಲಿ ಕರಗಳನ್ನು ಜೋಡಿಸಿ ಆ ಪರಮೇಶ್ವರನ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ಹರ ಓಂ ನಮ ಶಿವಾಯ
ಪಾಶನಾಶೀಶ ಗಿರಿಜೇಶ ಭಸ್ಮಾಂಗ ಭೂಷಾ ಭವ ಪಾಶನಾಶೀಶ ಗಿರಿಜೇಶ ಭಸ್ಮಾಂಗ ಭೂಷಾ ನಟವರ ಸುಂದರ ಚರಣ ವಿಹಾರ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಈ ತಾಯಿ ಕೈಕಸಿಯ ಭಕ್ತಿ ಜಗವೆಲ್ಲ ಮೆಚ್ಚಿ ಕೊಂಡಾಡುವಂತಾಗಿದೆ. ಎಲ್ಲಿಗೆ ಮುಟ್ಟಿದೆ ಎಂದರೆ ತ್ರಿನೇತ್ರಧರನಾದ ಕೈಲಾಸವಾಸನಾದ ಪರಶಿವ ಪಾರ್ವತಿ ಸಹಿತನಾಗಿ ಕುಳಿತಿದ್ದರೂ ಸಹ ಆತನ ಮನಮೆಚ್ಚಿದೆಯಂತೆ. ಕಣ್ಮುಚ್ಚಿದ ಶಿವನು ಮಿಸುನಗೆಯ ನಕ್ಕ. ಪಕ್ಕದಲ್ಲಿದ್ದ ಜಗಜ್ಜನನಿ ಪಾರ್ವತಿ ಕೇಳಿದರಂತೆ, ಸ್ವಾಮಿ ಇದೇನು ನಿನ್ನ ನಗುವಿಗೆ ಕಾರಣವೇನು? ಪರಮೇಶ್ವರ ಹೇಳಿದ, ಪಾರ್ವತಿ ನನ್ನ ಭಕ್ತಳಾದ ಕೈಕಸೆಯು ಲಂಕಾಪುರದ ಸಮುದ್ರ ತೀರದಲ್ಲಿ ಬಹುಭಕ್ತಿಯಿಂದ ಆರಾಧಿಸುತ್ತಿದ್ದರೆ ಆ ಭಕ್ತಿಗೆ ವಶನಾಗಿ ನಾನು ಆನಂದ ಪರವಶನಾಗಿ ಕಾಲ ಕಳೆಯುತ್ತಿದ್ದೆ. ಪಕ್ಕದಲ್ಲಿದ್ದ ದೇವತೆಗಳೆಲ್ಲ ನೋಡಿದ್ರು, ಏನಾಶ್ಚರ್ಯ, ಶಿವನು ತಾನಿಲ್ಲಿದ್ದರೂ ಈತನನ್ನು ತನ್ನ ಭಕ್ತಿಯ ಪಾಶದಲ್ಲಿ ಸೆಳೆದವಳು ಎಂದರೆ ಆ ಕೈಕಸಾದೇವಿ. ಅಯ್ಯೋ, ಇನ್ನ ಎಂತಹ ಭಕ್ತಿ ಆಕೆಯದು! ನಾವು ದೇವರ್ಕಳಾಗಿದ್ದರೂ ಸಹ ಈ ಭಕ್ತಿಗೆ ನಮ್ಮ ನಾವು ವಶರಾಗಲಿಲ್ಲವಲ್ಲ. ಈಗ ಉಳಿದಿರುವುದು ಒಂದೇ ಒಂದು ಮಾರ್ಗ ಎಂದರೆ ಆ ತಾಯಿ ಮಾಡಿರುವ ಪೂಜೆಯನ್ನ ನಾವು ಕಣ್ಣಾರ ಕಂಡು ಆ ಪ್ರಸಾದ ನಮಗೆ ಬೇಕು ಎಂಬುದಾಗಿ ಪಡೆದುಕೊಳ್ಳುವುದೊಂದು ಮಾರ್ಗ. ಅದಕ್ಕುಳಿದಿರುವ ಉಪಾಯವೆಂದರೆ ಒಂದೇ, ಸಾಗರದೊಡೆಯನಾದ ಸಮುದ್ರರಾಜನನ್ನು ನಾವು ಪ್ರಾರ್ಥಿಸಿ ಆ ಪ್ರಸಾದ ನಮಗೆ ಬರುವಂತೆ ಮಾಡಬೇಕು. ಎಲ್ಲರೂ ಸಮುದ್ರರಾಜನನ್ನು ಕೇಳಿದರು, ಅಯ್ಯ ನೀನೊಂದು ಅಲೆಯನ್ನು ಬೀಸಿ ಆ ಪ್ರಸಾದವನ್ನು ಕೊಚ್ಚಿ ಎಳತಾ ಅದನ್ನೆಲ್ಲವನ್ನು ನಾವು ಹಂಚಿಕೊಳ್ಳೋಣ. ಸಮುದ್ರರಾಜ ಹೇಳಿದ, ಏನು ನಮಗೇನು ಗ್ರಹಚಾರ ಅಂತ ಕಾಣುತ್ತಿದೆ? ಅಯ್ಯ, ರಾವಣೇಶ್ವರನನ್ನು ಸಾಮಾನ್ಯನಿಂದ ಭಾವಿಸಿದರ? ಆತನ ತಾಯಿಯ ಪೂಜೆಯನ್ನು ನಾವು ಭಂಗಗೊಳಿಸಿದೆವು ಎಂದರೆ ಮತ್ತೆ ನಾವು ಈ ಜಗತ್ತಿನಲ್ಲಿ ಬಾಳುವಂತೆಯೇ ಇಲ್ಲ. ದೇವತೆಗಳು ಹೇಳಿದರಂತೆ, ಸಮುದ್ರ ರಾಜ ಹಾಗಂದ್ರೆ ಹೇಗೆ? ಮನವನ್ನು ಮಾಡು, ಏನಾದರೂ ಆಗಲಿ ಆ ಪ್ರಸಾದ ನಮಗೆ ಬೇಕು. ಆಗ ಸಾಗರ ದೊಡೆಯನು ಅವರ ಮಾತಿಗೆ ಒಪ್ಪಿಗೆಯ ನಿತ್ತು ಹಿಂತಿರುಗಿ ಬಂದರಂತೆ. ಕೈಕಸಿಯು ತದೇಕ ಚಿತ್ತಳಾಗಿ ಓಂ ನಮ ಶಿವಾ ಎಂದು ಕಣ್ಮುಚ್ಚಿ ಬಹಿರ್ಪ್ರಪಂಚದ ಅರಿವಿಲ್ಲದೆ ತನ್ನಂತರಂಗದಲ್ಲಿ ಮನವ ಮಂದಿರವ ಮಾಡಿ ಅದರೊಳಗೆ ಶಿವನನ್ನು ಇರಿಸಿ ಕ್ರಿಯಾ ಎಂಬ ಪುಷ್ಪವನ್ನೆರಿಸಿ ಭಕ್ತಿ ಎಂಬ ಪ್ರಣತೆಯಿಂದ ಆರತಿಯನ್ನು ಬೆಳಗುತ್ತಿದ್ದಾಳೆ. ಸಮುದ್ರರಾಜ ಕಂಡೊಡನೆ ತನ್ನ ಕೈಯನ್ನೊಂದು ಸಲ ಬೀಸಿದನಂತೆ ಅವನ ಅಗ್ನಿಯಂತೆ ಸಾಗರದಲ್ಲಿ ಬಿರುಗಾಳಿ ಎದ್ದಿದೆ. ಭರ್ರನೆ ಬೀಸುವ ಬಿರುಗಾಳಿಯ ಅಲೆಯೊಂದನ್ನು ಕಂಡೊಡನೆಯೇ ಅಕ್ಕಪಕ್ಕದಲ್ಲಿದ್ದ ಸಖಿಯರೆಲ್ಲರೂ ಬೆದರಿದ್ದಾರೆ. ಒಬ್ಬ ಸಖಿ ಬಂದು ಮೆಲ್ಲನೆ, ಅಮ್ಮ ಕೈಕಸಾರಾಣಿ ಅಲ್ಲಿ ನೋಡಿ, ಸಮುದ್ರದಲ್ಲಿ ಉಬ್ಬೇರಳಿತವಾಗಿದೆ, ದೊಡ್ಡದೊಂದು ಅಲೆ ಬರುತ್ತಿದೆ. ತಾಯಿ ಎಚ್ಚರರಾಗಿ ಎಚ್ಚರರಾಗಿ ಎಂದರೆ ಆವ ಅರಿವಿಲ್ಲದೆ ಆವ ಅಡಚಣೆಗೆ ಅವಕಾಶವಿಲ್ಲದೆ ತದೇಕ ಚಿತ್ತಳಾಗಿ ಕೈಕಸಿಯು ಕುಳಿತಿರುವಾಗ ದೊಡ್ಡದಾದ ಅಲೆ ಒಂದು ಬಂದು ಭರ್ರನೆ ಬೀಸಿದೆಯಂತೆ. ಬೀಸಿ ಕೈಕಸಿಯು ನಿರ್ಮಿತ ಮಾಡಿದ್ದಂತ ಶಿವಲಿಂಗ ಮತ್ತು ಪ್ರಸಾದಾದಿಗಳನ್ನೆಲ್ಲ ಕೊಚ್ಚಿಕೊಂಡು ಬಹುಕಾಲವಾದ ಮೇಲೆ ಮೆಲ್ಲನೆ ಕಣ್ಣನ್ನು ಬಿಟ್ಟದಂತೆ. ತಾಯಿ ಕೈಕಸಿಯು ಕಣ್ಣನ್ನು ಬಿಟ್ಟಿದ್ದಾಳೆ. ಕಣ್ಬಿಟ್ಟು ನೋಡುವಾಗ ಲಿಂಗವಿಲ್ಲ, ಪ್ರಸಾದವಿಲ್ಲ, ಇದೇನಿದು? ನಾನು ನಿರ್ಮಿತ ಮಾಡಿದ ಶಿವಲಿಂಗವಿಲ್ಲ, ಏನಾಯಿತು ಸಖಿ? ಅಮ್ಮ, ದೊಡ್ಡದಾದ ಅಲೆ ಒಂದು ಬಂದು ಎಲ್ಲವನ್ನು ಕೊಚ್ಚಿ ಹೋಯಿತಮ್ಮ. ಆಗ ಕೈಕಸಿ ಹೇಳುತ್ತಿದ್ದಾಳೆ, ಶಿವನೇ ನಿನ್ನಾಣತಿ ಇಲ್ಲದೆ ಜಗದಲ್ಲಿ ಆವ ಕಾರ್ಯವೂ ನಡೆಯುವುದಿಲ್ಲ ಎಂದ ಮೇಲೆ ಹೀಗಾಗಬೇಕಾದರೆ ನಿನ್ನ ಇಚ್ಛೆಯೇ ಎಂದು ಭಾವಿಸುತ್ತೇನೆ. ನೀನು ಒಲ್ಲೆ ಎಂದ ಮೇಲೆ ಈ ಜಗವು ನನಗೆ ಬೇಡ. ನಿನಗೆ ಬೇಡವಾದ ಮೇಲೆ ನಾನು ಈ ಕ್ಷಿತಿಯೊಳಗೆ ಬಾಳುವುದು ಬೇಡ. ಇದೋ ಇದೋ ತೊರೆದೆ, ಇಂದಿನಿಂದ ಅನ್ನ ಆಹಾರಗಳನ್ನು ತೊರೆದೆ ಎಂದು ಅನ್ನ ಆಹಾರಗಳನ್ನು ತೊರೆದು ಅರಮನೆಗೆ ಹಿಂತಿರುಗಿದ ತಾಯಿ ಉಪವಾಸ ವ್ರತವನ್ನಾಚರಿಸಿದ್ದ. ಉಪವಾಸ, ಅನ್ನ ಆಹಾರಗಳಿಲ್ಲದೆ ಕಾಲವನ್ನು ಕಳೆಯುವುದಕ್ಕೆ ಉಪವಾಸ. ಈಗಲೂ ಬಹುಜನರು
ಉಪವಾಸ ಎಂದರೆ ತದೇಕ ಚಿತ್ತರಾಗಿ ಒಂದು ಉದ್ಧರಣೆ ತೀರ್ಥವನ್ನೂ ಸಹ ಸ್ವೀಕರಿಸದೆ ಉಪವಾಸವನ್ನು ಆಚರಿಸ್ತಾರೆ. ಬಹುಜನ ಉಪವಾಸ ಅನ್ನೋ ಹೆಸರಿಗೆ ಅಪಹಾಸ್ಯ ಮಾಡ್ತಾರೆ. ಏನು ಊಟ ಮಾಡೋದಿಲ್ವೇ? ಛೇ ಛೇ, ಎಲ್ಲಾದರೂ ಹೊಂಟೇನಾ ಈ ದಿವಸ ಉಪವಾಸ? ಊಟ ಗೀಟ ಮಾಡಲ್ಲ, ಪಳಾರ ಮಾಡ್ತೇವೆ. ಏನು ಪಳಾರ ಮಾಡ್ತೀರಾ? ಸೇರುವರೆ ಉಪ್ಪಿಟ್ಟು, ಒಂದು ಚಂಬುವರೆ ಕಾಫಿ. ಶಂಭೋ ಮಹಾದೇವ, ಇದು ಉಪವಾಸಕ್ಕೆ ಅಪಹಾಸ್ಯ. ಈ ತಾಯಿ ಅನ್ನಾಹಾರಗಳನ್ನು ತೊರೆದು ತದೇಕ ಚಿತ್ತಳಾಗಿ ಕುಳಿತಿದ್ದಾಳೆ. ನನಗಿನ್ನು ಬೇಡ ಈ ಜೀವನ ಎಂದು ಇದ್ದಕ್ಕಿದ್ದ ಹಾಗೆ ದಿಗ್ವಿಜಯಕ್ಕೆ ಹೊರಟಿದ್ದ ರಾವಣೇಶ್ವರನ ಹಿಂತಿರುಗಿ ಲಂಕಾಪುರವನ್ನು ಸೇರಿದ. ಕೋಟೆಯ ಬಾಗಿಲನ್ನು ಢಮರುಗ ಢಮ 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 ಢಮನೆ ಸದ್ದು ಮಾಡಿದೆ. ಜಯಕಾರವನ್ನು ಘೋಷಿಸಿದರಂತೆ ಪರಾಕನ್ನು ಹೇಳುವ ಜನಗಳು ಕೂಗುತ್ತಿದ್ದಾರೆ. ರಾಜಾಧಿರಾಜ, ರಾಜ ಪರಮೇಶ್ವರ, ಸುನರನಾತೀತ, ದೇದಿಪ್ಯಮಾನ ಪ್ರಕಾಶಕ, ಚತುರಾನನ ಸಂಪ್ರೀತ, ದಶಾನನ ವಶೀಕೃತ ಚತುರಾನನ, ರಾವಣ ಸಾರ್ವಭೌಮ ಪರ. ಆಗಮಿಸಿ ಬಂದ ರಾವಣೇಶ್ವರ ಮೊದಲೋಡಿ ಬಂದು ತಾಯಿ ಪಾದಕ್ಕೆ ನಮಸ್ಕರಿಸಿದ. ಅಮ್ಮ ವಂದನೆ. ತಾಯಿ ಮಗನನ್ನು ಕಂಡು ಕಣ್ಗಳಲ್ಲಿ ತುಂಬಿದ ಕಣ್ಣೀರನ್ನ ಕಣ್ಮುಚ್ಚಿದೊಡನೆ ಎರಡು ತೊಟ್ಟು ರಾವಣೇಶ್ವರನ ಕರದ ಮೇಲೆ ಬಿತ್ತಂತೆ. ರಾವಣನು ತಲೆಯೆತ್ತಿ ಕೇಳಿದ ಮಾತಾ, ನಿನ್ನ ಕಣ್ಣಲ್ಲಿ ಕಣ್ಣೀರು, ನಿನ್ನ ಈ ಕಣ್ಣೀರಿಗೆ ಕಾರಣವೇನು ಮಾತಾ? ಹೇಳಮ್ಮ. ಆವತಾಪದಿನೊಂದು ಕಣ್ಣೀರ ಕರವೇ ಮಾತಾ, ಆವತಾಪದಿನೊಂದು ಕಣ್ಣೀರ ಕರವೇ ಮಾತಾ, ಅವನೀಧವ ದಶಕಂಠನ ಜನನಿ ಕಂಬನಿಯ ಕರವರೇ ಅಮ್ಮ. ಅವನೀಧವ ದಶಕಂಠನ ಜನನಿ ಕಂಬನಿಯ ಕರವರೇ, ಆರು ನಿಲ್ನ ಮನವನೋಗಿಸಿದ ಘಾತುಕರು ಬಿಡಿದವರ ಬೆಡೆ ತಲುದು ಸದೆ ಬಡೆಯ ದಿರ್ಗೊಡೆ ಯಾಮ್ ನಿಲ್ನ ಸುತನೆ ಅಮ್ಮ. ಮಾತಾ, ನಿನ್ನ ಮನವನೋಯಿಸಿದ ಘಾತುಕರವನಾರು? ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅನಿತ ಭುವನ ಬ್ರಹ್ಮಾಂಡ ನಾಯಕನವನಾಗಿರಲಿ, ಮಾತೆಯ ಮನವನೋಯಿಸಿದ ಘಾತುಕರನ್ನು ಪಿಡಿದು ಧರಧರದೆ ಎಳೆತಂದು ಅವನ ಮಸ್ತಕವನ್ನು ಪಿಡಿದು ಶತ ಛಿದ್ರವನ್ನಾಗಿಸದಿರುವ ಯಾಂದಿಂದ ಸುತನೆ ಹೇಳಮ್ಮ, ನಿನ್ನ ಈ ದುಃಖಕ್ಕೆ ಕಾರಣವೇನು? ತಾಯಿ ನೊಂದ ಮನದಲ್ಲಿ ಹೇಳುತ್ತಿದ್ದಾಳೆ, ಮಗನೇ ಏನೆಂದು ಹೇಳಲಿ? ಸಾಗರದಡಿಯಲ್ಲಿ ಶಿವನನ್ನು ಕುರಿತು ಭಕ್ತಿಯಿಂದ ಆರಾಧಿಸುತ್ತಿದ್ದರೆ ಅಲೆ ಒಂದು ಬಂದು ನಾನು ಗೈದ ಪೂಜಾ ಸಾವಿಗ್ರಿಯ ಸಹಿತವಾಗಿ ಎಲ್ಲವನ್ನು ಕೊಚ್ಚಿ ಹೋಯಿತಲ್ಲ. ಶಿವನಿಗೆ ಬೇಡವಾದ ನಾನಿನ್ನು ಬಾಳಬಾರದು ಮಗನೇ, ಬಾಳಬಾರದು. ರಾವಣನು ಹೇಳಿದ, ಏನಂದಿಯಮ್ಮ, ನೀನು ಮಾಡುತ್ತಿದ್ದ ಪೂಜೆಯನ್ನ ಸಾಗರದೊಡೆಯನ್ನು ಕೊಚ್ಚಿ ಹೋದನೆ, ಅವನಿಗೆಷ್ಟು ಸೊಕ್ಕು ಎಂದು ಕೈಯಲ್ಲಿ ಹಿಡಿದಿರುವ ಗದೆಯನ್ನ ತೆಗೆದು ನೆಲಕ್ಕೊಂದು ಸಲ ರಪ್ಪನಪ್ಪಣಿಸಿ. ಮಾತಾ, ಈಗಲೇ ಈ ಧರೆಯೊಳಗ ಸಾಗರದೊಡೆಯ ನಿಲ್ಲ ಆಗಿನ್ನಿಸಿ ಬರುತ್ತೇನೆ ಎಂದು ಎರಡು ಹೆಜ್ಜೆಯನ್ನಿಟ್ಟ. ಅನುಮಾನದಿಂದ ಹಿಂತಿರುಗಿದ ಅಮ್ಮ, ಏನೆಂದೇ? ನೀನು ಸಮುದ್ರ ತೀರದಲ್ಲಿ ಪೂಜೆ ಮಾಡುತ್ತಿದ್ದೀಯ, ಯಾವ ಲಿಂಗವಮ್ಮ ಅದು? ಮರುಳಿನ ಲಿಂಗ. ರಾವಣನಕ್ಕ, ಮಾತಾ, ಸಾಗರದೊಡೆಯನು ಏಕೆ ಕೊಚ್ಚಿ ಹೋದ ಎಂದು ಈಗ ಅರ್ಥವಾಗುತ್ತಿದೆ. ನಿನ್ನ ವೈಭವಕ್ಕೇನು ಕೊರತೆಯೇ ಅಮ್ಮ? ಲಂಕಾಪುರದಲ್ಲಿ ಗಾಳಿ ಬೀಸುವನು ವಾಯುದೇವ, ಜಲವನ್ನು ತುಂಬುವವನೇ ವರುಣದೇವ, ಬೇಕೆಂದಾಗ ಹಣವನ್ನು ಕೊಡುವವನೇ ಕುಬೇರ, ಅಗ್ನಿಯನ್ನು ಉರಿಸುವನೇ ಯಜ್ಞೇಶ್ವರ, ಪಂಚಾಂಗವನ್ನು ಹೇಳುವನೇ ಬ್ರಹ್ಮ, ರಂಭಾ ಊರ್ವಸಿ ಅಪ್ಸರ ಕನ್ನಿಕೆಯರೆಲ್ಲರೂ ನಿಮಗೆ ಗಾನ ನರ್ತನವನ್ನಾಡುವ ದಾಸಿಯರು, ನವಗ್ರಹಗಳೇ ನಿನ್ನ ಮಗನಾದ ರಾವಣನ ಸಿಂಹಾಸನದ ಪಾದದ ಮೆಟ್ಲುಗಳು. ಇಂಥ ವೈಭವೋಪೇತವಾಗಿ ಬಾಳಬಹುದಾದ ರಾಜಮಾತಾ, ನೀನು ಮರುಳಿನ ಲಿಂಗದ ಪೂಜೆಯನ್ನು ಮಾಡಿದೆಯಾ? ಅದಕ್ಕಾಗಿ ಕೊಚ್ಚಿ ಹೋದ. ಮಾತಾ, ನೀನು ಪೂಜೆಯನ್ನೇ ಮಾಡುವುದಾದರೆ ನನಗೆ ಅಭಯವನ್ನು ನೀಡು, ನಾನು ನಿನಗೆ ಲಿಂಗವನ್ನು ತಂದು ಕೊಡ್ತೇನೆ. ಯಾವ ಲಿಂಗವನ್ನು ತಂದು ಕೊಡುವೆ ಮಗನೇ? ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ, ಪರಶಿವನ ವರವ ಪಡೆದು ಧರೆಯೊಳಗೆ ತರುವೆನ ಆತ್ಮಲಿಂಗ, ಪರಶಿವನ
ಅಭಯವನ್ನೇ ನೀಡು. ಹರನನ್ನು ಮೆಚ್ಚಿಸಿ ವರವಾಗಿ ಆತ್ಮಲಿಂಗವನ್ನು ತಂದು ಧರೆಯೊಳಗಿರಿಸುತ್ತೇನೆ. ತಾಯಿ ಹರಿಸಿ ಕಳಿಸಿದಳಂತೆ, ಮಂಗಳವಾಗಲಿ. ಜೈತ್ರ ಯಾತ್ರೆಯಿಂದ ಹಿಂತಿರುಗಿದ ರಾವಣೇಶ್ವರ ಕೂಡಲೇ ಕಾಷಾಯ ದಂಡವನ್ನು ಧರಿಸಿ ಶಂಭೋ ಮಹಾದೇವ ಎಂದು ಶಿವನನ್ನು ಸ್ಮರಿಸುತ್ತಾ ಕೈಲಾಸಗಿರಿಯತ್ತ ಹೊರಟನಂತೆ. ರಾವಣನು ಈ ಮಾರ್ಗವಾಗಿ ಹೊರಟರೆ ಎದುರುಗಡೆಯಿಂದ ಬ್ರಹ್ಮ ಮಾನಸಪುತ್ರನಾದ ನಾರದರು ನಾರಾಯಣ. ರಾವಣ ನೋಡದ ಇದೇನನ್ಯಾಯ, ಪ್ರಪ್ರಥಮವಾಗಿ ನಾರದರು ಅದು ಒಂಟಿಯಾಗಿ ಬಂದರಲ್ಲ, ಇದೊಂದು ಅಪಶಕುನವಲ್ಲವೇ. ನಾರದರು, ಓಹೋಹೋ ರಾವಣೇಶ್ವರ ಎಲ್ಲಿಗೆ ಹೊರಟಿಯಪ್ಪ? ಹಾ ಚೆನ್ನಾಗಿದೆ ಸ್ವಾಮಿ, ಚೆನ್ನಾಗಿದೆ. ನೀವು ಸಿಕ್ಕಿದ್ದೇ ಅಪಶಕುನ ಅಂದ್ರೆ ಎಲ್ಲಿಗೆ ಎಂದ್ರ? ಇದೊಂದು ಗಾದೆ. ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣುತ್ತಲ್ಲೋ ಮಾಮ ಅಂದ ಹಾಗೆ ರಾವಣ ನಕ್ಕು ಹಿಡಿದ. ಪೂಜ್ಯರೇ, ನಾನೀಗ ಹೊರಟಿರುವುದು ಮಾತೆಯ ಅಭಿಷ್ಟ ಸಿದ್ಧಿಗೋಸ್ಕರವಾಗಿ ಕೈಲಾಸವಾಸನಾದ ಶಿವನನ್ನು ಮೆಚ್ಚಿಸಿ ಹರನಾತ್ಮಲಿಂಗವನ್ನು ತರಲು ಹೊರಟಿದ್ದೇನೆ. ನಾರದರು ಶುಭಮಸ್ತು, ಈ ಕಡೆಗೆ ಹೊರಟಿದ್ದಾನೆ ರಾವಣ. ನಾರದರು ಆಲೋಚಿಸಿದರು, ಕೆಟ್ಟು ಹೋಯಿತು ಕೆಲಸ, ಕೆಟ್ಟು ಹೋಯಿತು ಕೆಲಸ ಎಂದರೆ ಮಹಾನುಭಾವನಾದ ರಾವಣನೇನಾದರೂ ಆತ್ಮಲಿಂಗವನ್ನು ತಂದು ಧರೆಯೊಳಗಿರಿಸಿದ ಎಂದರೆ ರಕ್ಕಸರು ಅಮರರಾಗಿ ಅಮರರೆಲ್ಲರೂ ಅನಾಥರಾಗಿ ಹೋಗ್ತಾರೆ. ಈಗ ನಾನು ಇದನ್ನ ಬಿಡಬಾರದು ಎಂಬುದಾಗಿ ಭಾವಿಸಿ ನೇರವಾಗಿ ಕೈಲಾಸಕ್ಕೆ ಓಡಿ ಬರುತ್ತಿದ್ದಾನೆ. ಅಮ್ಮ ಪಾರ್ವತೀ ದೇವಿ ಎಚ್ಚರಿಕೆಚ್ಚರಿಕೆ, ಅಮ್ಮ ಎಚ್ಚರಿಕೆಚ್ಚರಿಕೆ, ಎಚ್ಚರಿಕೆಚ್ಚರಿಕೆ, ಮಾತ ಎಚ್ಚರಿಕೆಚ್ಚರಿಕೆ. ಹರನ ವರಬಲವ ಪಡೆಯಲು ಸುತ ರಾವಣ ಬಂದಿಗ ನೆಚ್ಚರಿಕೆ, ಹರನ ವರಬಲವ ಪಡೆಯಲು ಸುತ ರಾವಣ ಬಂದಿಗ ನೆಚ್ಚರಿಕೆ, ಎಚ್ಚರಿಕೆಚ್ಚರಿಕೆ, ಮಾತ ಎಚ್ಚರಿಕೆಚ್ಚರಿಕೆ. ಅಮ್ಮ ಅನಾಹುತ ಕಾಪಾಡು. ಪಾರ್ವತೀ ದೇವಿ ಕೇಳಿದ್ಲು, ಏನು ಕಂದ? ಏನಿಲ್ಲ ಮಾತಾ, ರಾವಣ ಬರುತ್ತಿದ್ದಾನಮ್ಮ, ಬಂದರೇನಾಯಿತು? ಅಯ್ಯೋ, ತಪವನಾಚರಿಸಿ ಅವನು ನಿನ್ನ ಪತಿಯೊಳಗಿರಬಹುದಾಗಿರುವ ಆತ್ಮಲಿಂಗವನ್ನು ಕೊಂಡು ಹೋಗಲು ಸಿದ್ಧನಾಗಿದ್ದಾನೆ. ಅಮ್ಮ ನಿನ್ನ ಗಂಡನೋ, ಭಕ್ತೆಯಿಂದ ಯಾರು ಕರಮುಗಿದ ಏನನ್ನು ಕೇಳಿದರೂ ಕೊಟ್ಟು ಬಿಡುತ್ತಾನೆ. ಅಮ್ಮ ಆತ್ಮಲಿಂಗ ಹೋಗದಂತೆ ಕಾಪಾಡು ತಾಯಿ. ಪಾರ್ವತಿ ಕೇಳಿದ್ಲು, ರಾವಣನ ಆತ್ಮಲಿಂಗವನ್ನು ಕೊಂಡು ಹೋಗುವುದಾದರೆ ನಾನು ಮಾಡಬೇಕಾದದ್ದಾದರೂ ಏನು? ತಾಯೇ, ನೀನು ಆಶೀರ್ವಾದವನ್ನು ಮಾಡು, ಹರನಾತ್ಮಲಿಂಗ ಕೈಲಾಸವನ್ನು ಬಿಟ್ಟು ಹೋಗದಂತೆ ನೋಡಿಕೊಳ್ಳಲು ನಾನು ಸಿದ್ಧ. ಮಂಗಳಮಸ್ತು. ನಾರದರು ಪಕ್ಕದಲ್ಲಿ ತಿರುಗಿ ಸ್ವಲ್ಪ ದೂರಕ್ಕೆ ಬಂದು ಕೈಗಳನ್ನು ಜೋಡಿಸಿ, ಮಾಯಾ ವಿಷ್ಣು ಮಾಯಾ ಮಾಯಾ ಎಂದೊಡನೆ ದಿಗ್ಗನೆ ಪ್ರತ್ಯಕ್ಷಳಾಗಿದ್ದಾಳೆ ಮಾಯಾ. ನಕ್ಕು ಕೇಳಿದಳಂತೆ, ಹೇ ಬ್ರಹ್ಮರಿಷೇ, ನಿನಗೂ ಸಹ ನನ್ನನ್ನು ನೋಡಬೇಕೆನಿಸಿದೆ, ಮಾಯೆಗೆ ನೀನು ಒಳಗಾದೀಯ? ಇಲ್ಲ ತಾಯಿ, ಇಲ್ಲ, ನನಗೊಂದು ವರವನ್ನು ದಯಪಾಲಿಸು. ರಾವಣನು ಆತ್ಮಲಿಂಗವನ್ನು ಕೊಂಡು ಹೋಗಲು ಬಂದಿದ್ದಾನೆ. ತಾಯಿ, ಶಿವನು ಪ್ರತ್ಯಕ್ಷನಾಗಿ ಆತ್ಮಲಿಂಗವನ್ನು ಕೊಟ್ಟು ಬಿಟ್ಟ ಎಂದರೆ ಆ ನಂತರದಲ್ಲಿ ನಮಗೆ ಉಳಿಗಾಲವಿಲ್ಲ, ಉಳಿದಿರುವುದೊಂದು ಉಪಾಯ. ಏನು ನಾರದ? ರಾವಣನು ಶಿವನಲ್ಲಿ ವರವನ್ನು ಕೇಳುವ ಸಂದರ್ಭದಲ್ಲಿ ಅದನ್ನು ಮರೆತು ಮತ್ತೇನಾದರೂ ಕೇಳುವಂತೆ ಮಾಡಬೇಕು ಎಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಅಷ್ಟೇ ತಾನೇ? ತಥಾಸ್ತು. ಮಾಯೆ ತಾನು ಬಂದು ಎದುರು ನೋಡುತ್ತಿರುವಾಗ ಇಲ್ಲಿ ರಾವಣನು ತಪವನಾಚರಿಸ್ತ ಕುಳಿತಿದ್ದಾನೆ. ಶಂಕರನೇ, ಅಭಯಂಕರನೇ, ಕಾಪಾಡು ತಂದೆ. ಬಾಬಾ ಶಂಕರ,
ಹೇ ದೇವದೇವ ಗಿರಿಜಾವಲ್ಲಭ, ನನ್ನನ್ನು ಕಾಪಾಡು ಎಂಬುದಾಗಿ ತದೇಕ ಚಿತ್ತರಾಗಿ ಶಿವನನ್ನು ಕುರಿತು ಆರಾಧಿಸುತ್ತಿದ್ದರೆ ಆತನ ಭಕ್ತಿಗೆ ಮೆಚ್ಚಿದ ದಯಾಘನನಾದ ಶಿವನು ತದೇಕ ಚಿತ್ತನಾಗಿ ತಪವಾಚರಿಸಬಹುದಾದ ರಾವಣನೆಡೆಗೆ ನೇರವಾಗಿ ಬಂದನಂತೆ. ವತ್ಸ ರಾವಣೀಶ, ಕಣ್ಣನ್ನು ತೆರೆ. ಕಣ್ಣನ್ನು ತೆರೆದೊಡನೆ ಶಿವನನ್ನು ಕಂಡು ಕೈಗಳನ್ನು ಜೋಡಿಸಿದರಂತೆ. ಹೇ ಎನ್ನೊಡೆಯ ಶಿವನೇ, ದಯಾಘನನೇ, ಆಪದ್ ಬಂಧುವೇ, ಬಂದೆಯಾ ನನ್ನ ತಂದೆ. ಶಂಕರನೇ, ಅಭಯಂಕರನೇ, ಪ್ರಳಯಂಕರನೇ, ಸುಖಂಕರನೇ, ಗಿರಿಜಾನಾಥನೇ, ಭಕ್ತ ಜನಪ್ರಿಯನೇ, ಗರಳಕಂದರನೇ, ನಗಮುಖ ಸುಂದರನೇ, ನೀಲಕಂಠನೇ, ನಾಗಭೂಷಣನೇ, ದಿಗಂಬರನೇ, ಓಂಕಾರನೇ, ಸುಖಂಕರನೇ, ಪಾಹಿಮಾಂ ಪಾಹಿಮಾಂ ಪರಮೇಶ್ವರ ಎಂದು ಸಾಷ್ಟಾಂಗ ನಮಸ್ಕಾರ. ಈ ಸಮಯವನ್ನೇ ಕಾದಿದ್ದ ಮಾಯೆ ಓಡಿ ಬಂದ ಆವರಿಸಿದಳಂತೆ. ರಾವಣನಲ್ಲಿ ಮಾಯೆ ಸೇರಿದ ಕೂಡಲೇ ರಾವಣ ಮರೆತ ತಾನೇನು ಕೇಳಬೇಕೆಂದಿರುವುದನ್ನ. ಸಾ ಏನು ಬರಬೇಕು? ರಾವಣನಕ್ಕ ವರ. ನನಗೆ ವರವನ್ನು ಕೊಡುವಷ್ಟು ಚೈತನ್ಯ ಈ ಶಿವನಿಗಿರುವುದೇ? ಏನು ಬೇಡಲಿ ನಾನು ಈ ಶಿವನ ಬಳಿಯಲ್ಲಿ? ಯಾವ ವರವನ್ನು ಕೇಳಲಿ ಎಂದು ಆ ಕಡೆ ಈ ಕಡೆ ನೋಡುವಾಗ ಪಾರ್ವತಿಯನ್ನು ಕಂಡು, ಆಹಾಹಾ, ಏನು ಸೌಂದರ್ಯ, ಏನು ಸೌಂದರ್ಯ! ಜಗದಲ್ಲಿರುವ ಸುಂದರಿಯರ ರೂಪವನ್ನೆಲ್ಲ ಹೀರೆ ಎರಕ ಹೊಯ್ದಂತೆ ಕಾಣುತ್ತಿರುವುದ ಸುಂದರ ಮುಗ. ರಂಬ ಊರ್ವಸಿ ಅಪ್ಸರ ಕನ್ನಿಕೆ ತಿರೋತ್ತಮೆಯರೆಲ್ಲರೂ ಕೂಡ ಇವಳ ಎಡಗಾಲಿನ ಉಂಗುಷ್ಟಕ್ಕೆ ಸಮರಲ್ಲ. ಶಿವನೇ, ವರವಾಗಿ ದಯಪಾಲಿಸುವುದಾದರೆ ನೀಡು ಎನಗೆ ಈ ಗಿರಿಜೆಯನ್ನ, ಈ ಪಾರ್ವತಿಯನ್ನು ವರವಾಗಿ. ಪರಮೇಶ್ವರನಕ್ಕ, ಕಂದ, ಈ ವರವನ್ನೇ ಕೇಳಲು ಬಂದೆಯಾ? ಹೌದು ತಂದೆ, ಇದೇ ವರವನ್ನು ದಯಪಾಲಿಸು. ತಥಾಸ್ತು. ಪಾರ್ವತಿ ಕೇಳುದು ಇದೇನ್ರಿ ಅನ್ಯಾಯ? ಅಯ್ಯಯ್ಯೋ, ಪಾರ್ವತಿಯನ್ನು ವರವಾಗಿ ಕೊಡು ಎಂದರೆ ಅವನ ಶಿರವನ್ನು ತೆಗೆಯುವುದೋ ಅಥವಾ ಅವನನ್ನು ಸುಟ್ಟು ಭಸ್ಮ ಮಾಡುವುದೋ ಬಿಟ್ಟು ತಥಾಸ್ತು ಅಂತ ಇದ್ದೀರ. ನಾನಿಲ್ಲಿ ಇರೋದೇ ನಿಮಗಿಷ್ಟವಿಲ್ಲ ಅಂತ ಕಾಣ್ತಾ ಇದೆ, ಇದು ಅನ್ಯಾಯ. ಪರಮೇಶ್ವರ ಹೇಳಿದ, ದೇವಿ, ಮಗನೊಬ್ಬ ಬಂದು ಅಪ್ಪ ಅಮ್ಮನನ್ನು ಕಳುಹಿಸಿಕೊಡು ಎಂದಾಗ ವಿವೇಕವಿಲ್ಲದೆ ತಡವರಿಸಿರುವ ಮಗನಿಗೆ ವಿವೇಕವನ್ನು ಬೋಧಿಸಲು ತಾಯನ್ನು ಕಳುಹಿಸಬೇಕಾದ್ದು ತಂದೆಯ ಕರ್ತವ್ಯ. ಹೋಗಿ ಬಾ. ಪಾರ್ವತಿ ಹೇಳಿದ್ಲು, ಗೊತ್ತಾಯ್ತು ಗೊತ್ತಾಯ್ತು, ನೀವೇನೇ ನೆಪ ಹೇಳಿದ್ರು ತಲೆ ಮೇಲೆ ಒಬ್ಬಳು ಕೂತಿದ್ದಾಳಲ್ಲ ಗಂಗೆ, ಅವಳಿಗೋಸ್ಕರವಾಗಿ ಎನ್ನನ್ನು ನಡ್ತಿರೋದು, ನಿಮಗೇ ಬೇಡವಾದ ಮೇಲೆ ಇದೋ ಹೊರಟೆ ಅಂತ ದಡ 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 ದಡ್ಡಿ ಹೊರಟು. ರಾವಣೇಶ್ವರನಕ್ಕ, ಹಾಹಾ, ಇನ್ನೆಂಥ ವರವನ್ನು ಪಡೆದವರು ತ್ರಿಭುವನದಲ್ಲಿ ಮತ್ತಾರು ಇರಲಾರು. ಪಾರ್ವತಿ ನಡೇ. ಈರುವರು ಹೊರಟರೆ ನಾರದರು ನೋಡಿದರು, ಅಯ್ಯೋ ಗ್ರಹಚಾರವೇ, ನಾನೇನೋ ಮಾಡ್ಲಿಕ್ಕೆ ಹೋದರೆ ಇದೇನೋ ಆಗೋಯ್ತಲ್ಲ, ರಾವಣ ಆತ್ಮಲಿಂಗವನ್ನು ಮರೆತು ಮತ್ತೇನಾದರೂ ಕೇಳಲಿ ಎಂದು ನಾನು ಅಭಿಪ್ರಾಯಪಟ್ಟರೆ, ಇವನು ನಮಸ್ಕಾರ ಮಾಡ್ಲಿಕ್ಕೆ ಹೋದರೆ ದೇವಸ್ಥಾನ ಗೋಪುರತೆ ಬಿತ್ತು ತಲೆ ಮೇಲೆ ಅನ್ನುವ ಗಾದೆಯಂತೆ ನಾನು ಮಾಡಿದ ಈ ಪ್ರಯತ್ನವೆಲ್ಲ ವ್ಯರ್ಥವಾಯಿತಲ್ಲ. ಇಲ್ಲ ಇಲ್ಲ ಇಲ್ಲ, ಈಗ ಹದಗೆಟ್ಟಿರುವ ಈ ಕಾರ್ಯವನ್ನ ನಾನೇ ಸರಿಮಾಡಬೇಕು ಎಂಬುದಾಗಿ ರಾವಣನು ಪಾರ್ವತಿಯ ಸಂಗಡ ಆ ಕಡೆಗೆ ಬರುತ್ತಿದ್ದರೆ ಈ ಮಹಾನುಭಾವನಾಗಿರ್ತಕ್ಕಂಥ ನಾರದ ತಾನು ನೇರವಾಗಿ ಈ ಕಡೆಯಿಂದ ಹೊರಟರಂತೆ. ಮಹಾದೇವ, ನಾನು ಮಾಡಿದ ಈ ಅಕಾರ್ಯವು ಸಕಾರ್ಯವಾಗುವಂತೆ ಸರಿ ಹೋಗುವಂತೆ ನನ್ನನ್ನು ಅನುಗ್ರಹಿಸು ಎಂಬುದಾಗಿ ನಾರಾಯಣ ಧ್ಯಾನವನ್ನು ಮಾಡಿಕೊಂಡಿದ್ದೆ ಹೊರಟಿದ್ದಾರೆ. ನಾರಾಯಣ ವೈಕುಂಠ ಸದನ ನಾರದ ವಂದಿತ ಪಾವನ, ನಾರಾಯಣ ವೈಕುಂಠ ಸದನ ನಾರದ ವಂದಿತ ಪಾವನ, ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ, ನೀಲಮೇಘ ವರ್ಣ ನಾರಾಯಣ, ನೀಲಮೇಘ ವರ್ಣ ನಾರಾಯಣ, ನೀಲದಿ ಶಯನ
ನಾರಾಯಣ ತಥಾಸ್ತು. ಪಾರ್ವತೀ ದೇವಿ ಕೇಳಿದ್ಲು, ಇದೇನ್ರಿ ಅನ್ಯಾಯ? ಪಾರ್ವತಿಯನ್ನು ವರವಾಗಿ ಕರುಣಿಸು ಎಂದರೆ ಕೂಡಲೇ ಅವನ ಶಿರವನ್ನು ತೆಗೆಯುವುದು ಅಥವಾ ಸುಟ್ಟು ಭಸ್ಮ ಮಾಡುವುದೋ ಬಿಟ್ಟು ತಥಾಸ್ತು ಎಂದು ವರವನ್ನು ನೀಡುತ್ತಿರುವಿರ. ಹಾಗಾದರೆ ನಾನು ನಿಮಗೆ ಇಲ್ಲಿರುವುದೇ ಇಷ್ಟವಿಲ್ಲ ಎಂದು ತೋರುತ್ತಿದೆ. ಪರಮೇಶ್ವರ ನಕ್ಕು ಹೇಳಿದ ಪಾರ್ವತಿ, ಮಗನೊಬ್ಬ ಬಂದು ಅಪ್ಪ ಅಮ್ಮನನ್ನು ಕಳುಹಿಸಿಕೊಡು ಎಂದಾಗ ಸಾಧ್ಯವಿಲ್ಲ ಎಂದು ಹೇಳುವ ತಂದೆ ನಾನಲ್ಲ. ಕೇಳು, ವಿವೇಕದಲ್ಲಿ ತಡವರಿಸಿ ಮುಗ್ಗರಿಸಿರುವ ಮಗನಿಗೆ ವಿವೇಕವನ್ನು ಬೋಧಿಸಬೇಕಾದ್ದು ತಾಯಿಯ ಕರ್ತವ್ಯ. ಹೋಗಿ ಬಾ ಪಾರ್ವತಿ, ಹೋಗಿ ಬಾ. ಹೌದೌದು, ನಿಮಗೆ ನಾನಿಲ್ಲಿರುವುದೇ ಇಷ್ಟವಿಲ್ಲ. ಪಾವನ ಪುರುಷಹರೇ ದೇವಾ ಪಾರ್ವತಿ ರಮಣಗರೇ, ದೇವಾ ಪಾವನ ಪುರುಷಹರೇ ದೇವಾ ಪಾರ್ವತಿ ರಮಣಗರೇ, ದೇವಾ ಪಾವನ ಪುರುಷಹರೇ. ನಾಗಭೂಷಣ ಕರುಣಾಭರಣ, ನಾಗಭೂಷಣ ಕರುಣಾಭರಣ, ನಾರದ ವಂದಿತ ಪಾವನ ಚರಣ, ಗಂಗಾಧರನೇ ಗೌರಿ ಮನೋಹರನೇ, ಗಂಗಾಧರನೇ ಗೌರಿ ಮನೋಹರನೇ, ಗಜ ಚರ್ಮಾಂಬರ ಧರ ಬರ ಜೀವನೇ, ಗಜ ಚರ್ಮಾಂಬರ ಧರ ಬರ ಜೀವನೇ. ಪಾವನ ಪುರುಷಗರೇ ದೇವಾ ಪಾರ್ವತಿ ರಮಣಗರೇ, ದೇವಾ ಪಾವನ ಪುರುಷಗರೇ. ನಾರಾಯಣ ನಾರಾಯಣ ನಾರಾಯಣ. ನಾರದರ ಆಗಮನವನ್ನು ಕಂಡ ಕೂಡಲೇ ರಾವಣೇಶ್ವರ ಹೇಳಿದ, ಇದೇನಿದು, ಎಲ್ಲಿ ಹೋದರೂ ಈ ನಾರದನೇ ಎದುರಾಗುವನಲ್ಲ. ಇರಲಿ ಇರಲಿ ಪಾರ್ವತಿ, ನೀನು ಸ್ವಲ್ಪ ಈ ಮರದ ಮರೆಯಲ್ಲಿ ಮರೆಯಾಗಿರು. ಈ ನಾರದನನ್ನು ಸ್ವಲ್ಪ ಹಾಸ್ಯ ಮಾಡುತ್ತೇನೆ ಎಂದು ಹೇಳಿ ಮರದ ಮರೆಯಲ್ಲಿ ಪಾರ್ವತಿಯನ್ನು ನಿಲ್ಲಿಸಿ ರಾವಣೇಶ್ವರ ನಾರದರಿಗೆ ಎದುರಾದ. ಪೂಜ್ಯರೇ ನಮೋ ನಮಃ. ಓಹೋ ಹೋ ಹೋ ರಾವಣೇಶ್ವರ ಅಯ್ಯ, ಬಹುದೂರದಿಂದ ಬಂದಂತಿದೆ. ಹೌದು ಪೂಜ್ಯರೇ, ಈಗ ತಾನೇ ನಾನು ಕೈಲಾಸದಿಂದ ಬಂದೆ. ಹಾ ನಾರದರೇ, ಒಂದು ವಿಚಿತ್ರವನ್ನು ನೀವು ಬಲ್ಲಿರಾ? ಏನು ವಿಚಿತ್ರ ರಾವಣೇಶ್ವರ? ಕೈಲಾಸದಲ್ಲಿ ಪರಮೇಶ್ವರನೋರ್ವನೇ ಇರುವನು, ಪಾರ್ವತಿಯೇ ಇಲ್ಲವಲ್ಲ ನಾರದರೇ. ನಾರದರ ಮನಸ್ಸಿನಲ್ಲೇ ಅಂತಿದ್ದಾರೆ, ಇಷ್ಟೆಲ್ಲ ಮಾಡಿದವನೇ ನಾನು, ನನಗೇ ಹೇಳುತ್ತಿದ್ದಾನಲ್ಲ ಇವನು. ಹೌದು ಹೌದು ರಾವಣೇಶ್ವರ, ಅಲ್ಲಿ ಪಾರ್ವತಿ ಇಲ್ಲ, ಪರಮೇಶ್ವರನೊಬ್ಬನೇ ಇದ್ದಾನೆ. ಯಾರೋ ಒಬ್ಬಾತ ವರವಾಗಿ ಪಾರ್ವತಿಯನ್ನು ಪಡೆದೊಯ್ದನಂತೆ. ಹೌದೇ ನಾರದರೆ? ಯಾರವನು? ನಾರದರು ಬೇಕು ಎಂತಲೇ. ಹೌದಪ್ಪ, ಇದ್ದಾನೊಬ್ಬ, ಒಬ್ಬ ಮಹಾಪಾಪಿ, ಒಬ್ಬ ನೀಚ ಅಧಮ ಇದ್ದಾನಪ್ಪ. ಹಾ ಹಾ ಹಾ, ನಾರದರೆ ನೀವು ಯಾರೋ ಎಂದು ತಿಳಿದು ಮಾತನಾಡದಂತೆ ಕಾಣುತ್ತಿದೆ. ಪಾರ್ವತಿಯನ್ನು ವರವಾಗಿ ಪಡೆದವನು ನಾನೇ ಈ ದಶಕಂಠ. ನೀನಾ ರಾವಣೇಶ್ವರ? ಅಯ್ಯ ಪಾರ್ವತಿಯಲ್ಲಿ ನೋಡಬೇಕೇ ನಾರದರೆ? ಹೌದಯ್ಯ, ನೋಡಬೇಕಾದರೆ ನೋಡಿ ತ್ರಿಭುವನ ಸುಂದರಿಯನ್ನ, ಜಗನ್ಮೋಹನಾಕಾರವನ್ನ, ಜಗದಲ್ಲಿರುವ ರೂಪಸೆಯರೆಲ್ಲರನ್ನ ನೀವಾಳಿಸಿ ಎತ್ತಿ ಸಾಗರದ ಆಚೆ ಕಡೆಗೆ ಸೇಯಬೇಕೆಂತೆಂಬ ಸೌಂದರ್ಯ ರಾಶಿಯನ್ನ. ಪಾರ್ವತಿ ಬಾ ಹೊರಗೆ. ಮರದ ಮರೆಯಲ್ಲಿದ್ದ ಪಾರ್ವತಿಯು ಕಣ್ಣೀರು ಸುರಿಸುತ್ತಾ ಹೊರಗೆ ಬಂದರಂತೆ. ನಾರದರು ಇದನ್ನು ನೋಡಿ, ಅಯ್ಯೋ, ನಾನು ಮಾಡಿದ ಅಕಾರ್ಯಕ್ಕಾಗಿ ಜಗಜ್ಜನರಿಗೆ ಕಣ್ಣೀರು ಸುರಿಸುವಂತಾಯಿತಲ್ಲ ಅಂತ ಕೂಡಲೇ ಆ ಕಾರ್ಯವನ್ನು ಬದಲಾಯಿಸಲು ನಗಲಾರಂಭಿಸಿದರು. ರಮಣೇಶ ಏನು ನಾರದರೆ, ಇವಳ ಪಾರ್ವತಿ? ಅಯ್ಯೋ ಮರುಳೇ, ಇವಳು ಪಾರ್ವತಿ ಅಲ್ಲ. ಏನು ನಾರದರೆ ಈ ಮಾತು? ಅಯ್ಯ ನಿನ್ನ ಭ್ರಾಂತು, ಇವಳನ್ನು ಪಾರ್ವತಿ ಎಂದು ಭಾವಿಸಿದೆಯಾ? ಕೇಳು, ಇದುವೆಲ್ಲ ಬರಿ ಭ್ರಮೆಯ ಭ್ರಾಂತು.
ಇವಳೆಲ್ಲ ಹರಸತಿ ಕೇಳೆನ್ನ ಮಾತು, ಇದುವೆಲ್ಲ ಪರಿಭ್ರಮೆಯ ಭ್ರಾಂತು. ಇವಳೆಲ್ಲ ಹರಸತಿ ಕೇಳೆನ್ನ ಮಾತು, ಇದುವೆಲ್ಲ ಪರಿಭ್ರಮೆಯ ಭ್ರಾಂತು. ಅಸಮಾನ ಸೌಂದರ್ಯ ತರಸಿ ಬರಿದೆ ಮರುಳಾದೆ ನೀನವಳ ಬಯಸಿ, ಅಸಮಾನ ಸೌಂದರ್ಯ ತರಸಿ ಬರಿದ ಮರುಳಾದೆ ನೀನವಳ ಬಯಸಿ, ಪರಶಿವನು ಪಾರ್ವತಿಯ ಪಾತಾಳದಲ್ಲಿ ಇರಿಸಿ ಭೂತವನ್ನು ನಿನಗಿತ್ತ ಮೋಸಗೊಳಿಸಿ, ಪರಶಿವನು ಪಾರ್ವತಿಯ ಪಾತಾಳದಲ್ಲಿ ಇರಿಸಿ ಭೂತವನ್ನು ನಿನಗಿತ್ತ ಮೋಸಗೊಳಿಸಿ. ಇದುವೆಲ್ಲ ಬರಿ ಭ್ರಮೆಯ ಭಾಂತು. ಇವಳು ಪಾರ್ವತಿಯಲ್ಲ, ತಿರುಗಿ ನೋಡು. ಏನು ನಾರದರೆ, ನಾನು ನೋಡಿ ಕರ ತಂದಿದ್ದೇನೆ ಅಯ್ಯ, ಒಮ್ಮೆ ತಿರುಗಬಾರದೆ? ಇದೇನೀ ವಿಪ್ರ ಈ ಬ್ರಹ್ಮಚಾರಿ? ಹಾಗೆ ಆಗ್ಲಿ ನಾರದರೆ, ಇದೋ ತಿರುಗಿ ನೋಡುತ್ತೇನೆ ಎಂದು ರಾವಣನು ಹಿಂತಿರುಗಿ ನೋಡುವಲ್ಲಿ ನಾರದರು ಕೈ ಸನ್ನೆಯನ್ನು ಮಾಡಿ ಹೇಳಿದರಂತೆ, ರಾವಣ ಈಕೆ ಭದ್ರಕಾಳಿ, ಭದ್ರಕಾಳಿ ಎಂದು ಸನ್ನೆ ಮಾಡುತ್ತಲೇ ಇದ್ದಾರೆ. ನಾರದರ ಈ ಸನ್ನೆಯನ್ನು ದೂರದಿಂದ ನೋಡಿದ ಪಾರ್ವತಿ ತಾನೇ ಅರ್ಥ ಮಾಡಿಕೊಂಡಳಂತೆ, ನಾರದ ನನಗಿದನ್ನು ಸೂಚನೆ ಕೊಡುತ್ತಿದ್ದಾನೆ, ಭದ್ರಕಾಳಿಯ ರೂಪವನ್ನು ತಾಳು ಎಂದು, ಆಗಬಹುದು ಎಂದು ರಾವಣನು ತಿರುಗುವುದರೊಳಗಾಗಿ ಜಗನ್ಮಾತೆಯಾದ ಪಾರ್ವತಿಯು ಭದ್ರಕಾಳಿಯ ರೂಪವನ್ನು ಧರಿಸಿ ಕರದೆ ಕರವಾಳವನ್ನು ಬಿಡಿದು ಧಗ ಧಗನ ಜ್ವಲಿಪ ಜ್ವಾಲೆಯನ್ನು ಕರದೊಳಗೆ ಬಿಡಿದು ಉತ್ತರೆಯ ನಾಲಿಗೆಯನ್ನು ಚಾಚುತ್ತಲಿ ಎಂದಪ್ಪರಿಸಿ ನಿಂತಳಂತೆ. ರಾವಣನು ತ್ರಿಭುವನ ಸುಂದರಿ ಎಂದು ತಿರುಗಿ ನೋಡಿದ ಕುಳವೇ ಬೆಚ್ಚಿಬಿದ್ದ. ಇದು ನಾರದರೆ, ಇದು ಇದು ಯಾರು? ನಾರದರಂದ್ರೆ ಚೆನ್ನಾಗಿದೆ ಕಡೆ, ನೀನೇ ನನ್ನ ಕೇಳ್ತಿದ್ದೀಯ ಅಲ್ವಪ್ಪ, ನೀನಾಗಿ ಕರೆತಂದು ನನ್ನನ್ನೇ ಕೇಳುವುದೇ? ಪುಜ್ರೇ, ನಾನು ಕಂಡಾಗ ಪಾರ್ವತಿ ಹೀಗಿರಲಿಲ್ಲವಲ್ಲ. ನಾರದರು ಹೇಳಿದ್ರಯ್ಯ, ಇವಳು ಯಾವಾಗಲೂ ಇರೋದು ಹೀಗೆ, ನೀನು ಕಂಡಾಗ ಕಂಡದ್ದು ಹಾಗೆ, ಇನ್ನು ಮೇಲೆ ಎಂದೆಂದಿಗೂ ಇರೋದೇ ಹೀಗೆ. ಈ ಘೋರ ರೂಪವನ್ನು ಕರೆದೊಯ್ದು ನಾನು ಮಾಡುವುದಾದರೂ ಏನು? ಪೂಜ್ಯರೇ, ಪರಶಿವನು ಮೋಸವನ್ನು ಮಾಡಿದನಲ್ಲ. ನಾರದರು ಹೇಳಿದರು, ಈ ಉಳಿದಿರುವುದೊಂದೇ ಒಂದು ಉಪಾಯ, ಬೇಗನೆ ಈ ಪಾರ್ವತಿಯನ್ನು ಕರೆದೊಯ್ದು ಹೇ ಶಿವನೇ, ನೀನಿತ್ತ ಪಾರ್ವತಿ ನಿನಗೇ ಇರಲಿ ಎಂದು ಒಪ್ಪಿಸು, ಪಾತಾಳದ ಕಡೆಗೆ ಹೋಗು, ಅಲ್ಲಿ ಕಾಣುವಳು ನಿನಗೆ ನಿಜವಾದ ಪಾರ್ವತಿ. ಹೌದೇ ಪೂಜ್ಯರೇ, ಹಾಗೆ ಮಾಡ್ತೇನೆ. ಏ ಪಿಶಾಚೆ ನಡೇ. ಆ ಭದ್ರಕಾಳಿ ಒಮ್ಮೆ ರಾವಣನನ್ನು ನೋಡಿ ಆ ರಾವಣ ತಿರುಗಿದ. ಪೂಜ್ಯರೇ, ಇದೇನಿದು ಈ ಘೋರ ರೂಪ ಯುದ್ಧಕ್ಕೆ ಬರುತ್ತಿದೆಯಲ್ಲ? ನಾರದರು ಮೆಲ್ಲನೆ ಹೇಳಿದರು, ರಾವಣ ಇದಕ್ಕಿರುವುದೊಂದೇ ಒಂದು ಉಪಾಯ, ಕರಗಳನ್ನು ಜೋಡಿಸಿ ನಮಸ್ಕರಿಸು. ರಾವಣ ಹೇಳಿದ, ಏನೆಂದಿರಿ? ನಾನು ತ್ರಿಭುವನ ಮಲ್ಲ ನೆನೆಸಿ ಮಲ್ಲರೊಳಗೆ ಮಲ್ಲ ಜಗದೇಕ ಮಲ್ಲ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಧುರಧೀರನಾದ ಈ ರಾವಣ ಈ ಘೋರ ರೂಪಕ್ಕೆ ಬೆದರಿ ನಮಸ್ಕರಿಸುವುದಂದ್ರೆ ಅರ್ಥವೇನು ಪೂಜ್ಯರೇ? ನಾರದರಂದ್ರು, ಬೇಡ ಬಿಡಪ್ಪ, ನೀ ನಮಸ್ಕಾರ ಮಾಡೋದಿಲ್ಲ ಅಂದ್ರೆ ಯುದ್ಧ ಮಾಡು, ನಾಳೆ ಜನ ಏನಂತಾರೆ ಅಂದ್ರೆ ರಾವಣ ಯಾರೋ ಹೆಂಗಸರ ಜೊತೆಯಲ್ಲಿ ಯುದ್ಧ ಮಾಡುತ್ತಿದ್ದ ಅಂತಾರಪ್ಪ. ಅಯ್ಯೋ ಗ್ರಹಚಾರವೇ, ಮತ್ತೇನು ಮಾಡುವುದು? ರಾವಣ ಇಲ್ಲಿ ಯಾರೂ ಇಲ್ಲ, ಒಂದು ನಮಸ್ಕಾರ ತಾನೇ ಹಾಕಿಬಿಡಯ್ಯ. ಆ ಕಡೆ ಈ ಕಡೆ ನೋಡಿ ರಾವಣೇಶ್ವರ ಕರ ಜೋಡಿಸಿದ, ಏ ಪಿಶಾಚಿ ನಡಿ ಮುನ್ನ. ಕರ ಜೋಡಿಸಿದೊಡನೆ ಹಿಂಬದಿಯಲ್ಲಿ ನಾರದರು ಹೇಳುತ್ತಾರೆ, ಅರಿಯದೆಲೆ ಗೈದ ಪರಾಧವನು ಮನ್ನಿಸೆನುತ ಕುವರ ನಿಲ್ಲವನು ಕರವ ಮುಗಿವನು ನಡೆತಾಯೇ ನಡೆತಾಯೇ ತಿಳಿಯದೆ ಮಾಡಿದ ಅಪರಾಧಕ್ಕೆ ಕ್ಷಮಾಪಣೆಯನ್ನು ಕೇಳುತ್ತಿದ್ದಾನೆ ನಿನ್ನ ಮಗ ನಡೆತಾಯೇ. ಕಾಳಿ ರೂಪಿಣಿಯಾದ ಜಗಜ್ಜನನ್ನು ಹಿಂತಿರುಗಿದಳಂತೆ, ರಾವಣೇಶ್ವರ ಕರತಂದು ಶಿವನಿಗೆ ಒಪ್ಪಿಸಿದ. ಹೇ ಶಿವನೇ, ಭಕ್ತವತ್ಸಲನೇ, ಭೂತನಾಥನೇ, ಭಕ್ತರಿಗೆ ಮೋಸ ಮಾಡುವ ಈ ಸುಗುಣವನ್ನು ಎಲ್ಲಿ ಕಲಿತೆ? ಪಾರ್ವತಿಯನ್ನು ವರವಾಗಿ ನನಗೆ ಕರುಣಿಸು ಎಂದರೆ ಈ ಪಿಶಾಚಿಯನ್ನು ನನ್ನ ಕೊರಳಿಗೆ ಉರುಳು ಹಾಕಿದೆಯಾ? ಈ ಪಿಶಾಚಿಯಂತೆಂಬ ಪಾರ್ವತಿ ನಿನಗೇ ಇರಲಿ. ಪರಮೇಶ್ವರ ನಕ್ಕು ಹೇಳಿದ, ವತ್ಸ ರಾವಣೇಶ್ವರ ನನ್ನ ಮಾತನ್ನು ಕೇಳು ಕಂದ, ಇವಳೇ ಪಾರ್ವತಿ. ರಾವಣ ಹೇಳಿದ, ಹೌದೌದು ನನಗೆಲ್ಲ ಗೊತ್ತು, ಈ ಪಾರ್ವತಿ ನಿನಗೇ ಇರಲಿ, ನಿಜವಾದ ಪಾರ್ವತಿ ಏನಿದೋ ಈಗಲೇ ಹುಡುಕಿ ತರುತ್ತೇನೆ ಎಂಬುದಾಗಿ ಶಿವನಿಗೆ ವಂದಿಸಿ ತಾನು ಕೈಲಾಸದಿಂದ ಪಾತಾಳದ ಕಡೆಗೆ ಹೊರಟನು. ಪರಮೇಶ್ವರ ತಿಳಿದ, ಯಾರು ಈ ಕಾರ್ಯ ಮಾಡಿದವರು?
ಪಾರ್ವತಿ ಈ ಘೋರ ರೂಪವನ್ನು ಧರಿಸಲು ಕಾರಣವೇನು ಅನ್ನುವಾಗ ನಾರದರು, ನಾರಾಯಣ ಏನು ನಾರದ ನಿನ್ನ ಕಾರ್ಯವೇ ಇದೆಲ್ಲ? ಸ್ವಾಮಿ ಹಾಗಲ್ಲ, ಈಗ ಮಂಡೋದರಿಗೆ ಪಾಣಿಗ್ರಹಣ ವಿಧಿಯ ಸಮಯವು ಪ್ರಾಪ್ತವಾಗಿರುವುದರಿಂದ, ರಾವಣನಲ್ಲಿ ಮಾಯ ಆವರಿಸಿರುವುದರಿಂದ ಅದರ ಅರಿವಿಲ್ಲದೆ ರಾವಣ ಹೀಗೆ ಆಡುತ್ತಿದ್ದಾನೆ, ಹೇಗೋ ಒಂದು ಶುಭ ಕಾರ್ಯವಾಗುತ್ತಲ್ಲ ದೇವ, ಅನುಗ್ರಹಿಸು. ಮಂಗಳದಾತನಾದ ಶಿವನು ಪ್ರಸನ್ನವದರನಾಗಿ ಮಂಗಳಮಸ್ತು. ರಾವಣನು ಪಾತಾಳದ ಕಡೆಗೆ ಧಾವಿಸಿ ಬಂದ. ಆ ಪಾತಾಳದಲ್ಲಿ ಮಯಾಸುರನ ಮಗಳಾಗಿರ್ತಕ್ಕಂಥ ಮಂಡೋದರಿ ಸಕೀರ ಜೊತೆಯಲ್ಲಿ ಓಡಾಡುತ್ತಾ ಕೈಗಳನ್ನು ಜೋಡಿಸಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾಳೆ. ಇದನ್ನೋಡಿ ನಲಿವ ಮಾಧವ, ಇದನ್ನೋಡಿ ನಲಿವ ಮಾಧವ, ಮುದವ ನೀಡಿ ಮನಮೋದವ ನೀವ, ಮುದವ ನೀಡಿ ಮನಮೋದವ ನೀವ, ಮುದವ ನೀಡಿ ಮನಮೋದವ ನೀವ, ಇದನ್ನೋಡಿ ನಲಿವ ಮಾಧವ. ನಿರಜನಯನ ನಿರೇಜ ಬದನ, ಕಣ್ಮುಚ್ಚಿ ದೈವತಾ ಪ್ರಾರ್ಥನೆಯಲ್ಲಿರುವ ಸಂದರ್ಭದಲ್ಲಿ ರಾವಣೇಶ್ವರ ದೂರದಿಂದ ಕಂಡು ಹೇಳಿದ, ಇವಳೇ ಪಾರ್ವತಿ. ಎಷ್ಟು ಮೋಸವನ್ನು ಮಾಡಿದರೂ ಈ ರಾವಣನಿಗೆ ಮೋಸ ಮಾಡಲು ಸಾಧ್ಯವಿಲ್ಲ ಎಂದು ಓಡಿ ಬಂದು ಧಾವಿಸಿ ಬಂದು ಕರೆ ಹಿಡಿದರಂತೆ. ಮಂಡೋದರಿಯು ಬೆದರಿ, ಯಾರು ಯಾರು ಯಾರೆಂದರೆ ನೋಡು, ನಾನೇ ದಶಾನನ ವಶೀಕೃತ ಚತುರಾನನ ರಾವಣ. ಬೆದರಿದ ಮಂಡೋದರಿ, ಅಪ್ಪ ಅಪ್ಪ ಎಂದೊಡನೆ ಮಯಾಸುರ ಧಾವಿಸಿ ಬಂದ. ಏನಿದು ರಾವಣೇಶ್ವರ, ನನ್ನ ಮಗಳಾದ ಮಂಡೋದರಿಯ ಕೈಯನ್ನೇಕೆ ಹಿಡಿದಿರುವೆ? ರಾವಣ ಹೇಳಿದ, ಏನೋ ನಿನ್ನ ಮಗಳಾದ ಮಂಡೋದರಿ ಎಲ್ಲ ಸೇರಿ ನಾಟಕವಾಡುತ್ತಿರುವಿರೋ? ಪರಶಿವನಲ್ಲಿ ವರವಾಗಿ ಪಡೆದು ಬಂದಿರುವ ಈ ಗಿರಿಜೆಯನ್ನ ಮಂಡೋದರಿ ಎಂದು ಹೇಳುತ್ತಿರುವೆಯ? ಮಯಾಸುರ ಹೇಳಿದ, ರಾವಣೇಶ ನನ್ನ ಮಾತನ್ನು ಕೇಳು, ಇವಳೇ ನನ್ನ ಮಗಳಾಗಿರುವ ಮಂಡೋದರಿ ಅಲ್ಲ, ಇವಳು ಪಾರ್ವತಿ ಇಲ್ಲ ನನ್ನ ಮಗಳು. ನಿಲ್ಲ ಯುದ್ಧಕ್ಕೆ, ಇಬ್ಬರಿಗೂ ಘೋರವಾದ ಯುದ್ಧ ಬಹುಕಾಲದವರೆಗೂ ನಡೆಯುತ್ತಂತೆ. ಇವರಿಬ್ಬರ ಮಧ್ಯದಲ್ಲಿ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು ಬಂದು ಅಡ್ಡಗಟ್ಟಿದರಯ್ಯ. ಸ್ವಲ್ಪನೇ ಇಲ್ಲ, ಸ್ವಲ್ಪನೇ ಇಲ್ಲ, ನೀವಿಬ್ಬರು ಹೀಗೆ ಯುದ್ಧ ಮಾಡುತ್ತಿದ್ದರೆ ಸಾಧ್ಯವೇ ಇಲ್ಲ, ಸ್ವಲ್ಪ ನಿಲ್ಲು. ಮಯಾಸರ, ಸ್ವಲ್ಪ ಹೀಗೆ ಬಾಪ. ಏನು ಪೂಜ್ಯರೇ? ಅಯ್ಯ, ನಿನ್ನ ಮಗಳಾದ ಮಂಡೋದರಿಗೆ ಈ ರಾವಣನಿಗಿಂತಲೂ ಉತ್ತಮನಾದ ವರಬೇಕೆ? ತ್ರಿಭುವನವಲ್ಲ, ತ್ರಿಭುವನೇಶ್ವರನಾಗಿರೋ ರಾವಣನನ್ನೇ ಅಳಿಯನನ್ನಾಗಿ ಮಾಡಿಕೊ, ಮಗಳನ್ನು ಕೊಟ್ಟು ಮದುವೆ ಮಾಡು. ಮಯಾಸುರ ಹೇಳಿದ, ಪೂಜ್ಯರೇ, ಮಗಳನ್ನು ಕೊಟ್ಟು ಮದುವೆ ಮಾಡಬಹುದು, ಆದರೆ ನನ್ನ ಮಗಳಾದ ಮಂಡೋದರಿಯನ್ನ ಪಾರ್ವತಿಯೇ ಎನ್ನುವನಲ್ಲ. ಆಗ ನಾರದರು ಬಹು ಉಪಾಯದ ಮಾತಾಡಿದರಂತೆ, ಅಯ್ಯ ಅವನ ಹೆಂಡತಿ ಅವನೇನಾರ ಅಂತಾರೆ, ನಿನಗೇನಾಗಬೇಕಯ್ಯ? ಅದು ನಿಜವೇ, ಹಾಗಾದ್ರೆ ಮದುವೆ ಮಾಡಿಬಿಡ್ತೇನೆ ನಾರದ್ರೆ. ಈ ಕಡೆ ಬಂದರು ರಾವಣೇಶ್ವರ, ಮಯಾಸುರ ನೀನು ಪಾರ್ವತಿ ಎನ್ನುತ್ತಿರುವ ಆಕೆಯನ್ನ ತನ್ನ ಮಗಳು ಮಂಡೋದರಿ ಎಂದು ನಿನಗೆ ವಿವಾಹ ಮಾಡ್ತಾನಂತೆ, ಮಾಡಿಕೊಳ್ಳೋ. ರಾವಣ ಹೇಳಿದ, ಪೂಜ್ಯರೇ, ಪಾರ್ವತಿಯನ್ನು ಮಂಡೋದರಿ ಎನ್ನುವನಲ್ಲ. ನಾರದರಂದ್ರು, ರಾವಣೇಶ ಅವನ ಮಗಳು ಅಂದ ಮೇಲೆ ಅವನೇನಾದರೂ ಅಂತಾನೆ, ನಿನಗೇನಾಗ್ಬೇಕಯ್ಯ? ಅದು ನಿಜವೇ, ಆಗಬಹುದು ಆಗಬಹುದು ಎಂದರೆ ನಾರದರ ಸಮ್ಮುಖದಲ್ಲಿ ಗಾಂಧರ್ವ ವಿಧಿ ಪ್ರಕಾರವಾಗಿ ಪಾಣಿಗ್ರಹಣವಾಗಿದೆ. ನಾರದರ ಆಶೀರ್ವಾದ ಮಾಡಿದರು, ಸುಲಗ್ನೋ ಸಾವುದಾನೋ ಶುಭ ಮುಹೂರ್ತೋ ಸಾವುದಾನ ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವುಧಾನ.
ಸುರರಂಬರದಿಂದಲೇ ಪೂಮಳೆಯನ್ನು ಕರೆದರು. ಮಹಾಸತಿಗೆನಿಸಿದ ಮಂಡೋದರಿಯ ವಿವಾಹವು ನಡೆದು ಹೋಯಿತು. ವಿಮಾನದಲ್ಲಿ ಕೂರಿಸಿಕೊಂಡು ನೇರವಾಗಿ ಕರತಂದು ರಾವಣೇಶ್ವರ ಹೇಳಿದರಂತೆ. ಅದು ನೋಡು ಪಾರ್ವತಿ, ಅಲ್ಲಿ ಕಾಣುತ್ತಿರುವ ಆ ತ್ರಿಕುಟಾಚಲ ಪರ್ವತದ ಶಿಖರದಲ್ಲಿ ಕಂಗೊಳಿಸುತ್ತಿದೆಯಲ್ಲ ಅದೇ ಎನ್ನ ಸ್ವರ್ಣ ಲಂಕೆ. ಸುನರನಾತೀತನಾಗಿರುವ ರಾವಣೇಶ್ವರನ ಪಟ್ಟ ಮಹಿಷಿ ಎಂದು ಮೆರೆಯತಕ್ಕಂಥವಳೇ, ಇದೊಂದು ಸುಯೋಗ ಬಾ ಎಂಬುದಾಗಿ ಕರತಂದು ಪುರಪ್ರವೇಶ ಮಾಡಿದ. ಢಮ 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 ಢಮನೆ ಢಮುರಗ ಬಾರಿಸಿತು, ಜಯ ಘೋಷ ಮೊಳಗಿತು. ರಾವಣೇಶ್ವರ ಬಂದ ಎಂಬ ಸುದ್ದಿಯನ್ನು ಕೇಳಿದೊಡನೆ ತಾಯಿ ಬಹು ಆತುರದಿಂದೆದ್ದೋಡಿ ಬರುತ್ತಿದ್ದಾಳೆ. ನನ್ನ ಮಗ ಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ತಂದಿದ್ದಾನೆ, ನಾನು ಆತ್ಮಲಿಂಗದ ಪೂಜೆಯನ್ನು ಮಾಡಿಬಿಡುತ್ತೇನೆ ಎಂದು ಆರತಿಯ ತಟ್ಟೆಯನ್ನು ಹಿಡಿದು ದಡದಡನೆ ಬಂದು ಬಾಗಿಲಿಗೆ ಬರುವ ಮುನ್ನವೇ ಮಗನಿಗೆ ಆರತಿಯನ್ನು ಬೆಳಗಿ ಎರಡು ಕೈಗಳನ್ನು ಚಾಚಿ ಮಗನೇ ಎಲ್ಲಿ ಎಂದು ಕೈ ನೀಡಿದಳಂತೆ ಆತ್ಮಲಿಂಗಕ್ಕಾಗಿ. ರಾವಣ ಹೇಳಿದ ಅಮ್ಮ ನೋಡಿಲ್ಲಿ, ಮಂಡೋದರಿಯ ಕಡೆಗೆ ಕೈ ತೋರಿಸಿದ ನೋಡಿಲ್ಲಿ ಯಾರು ಈಕೆ, ಇವಳೇ ಹರಸತಿ ಪಾರ್ವತಿ, ವರವಾಗಿ ಪಡೆದು ತಂದಿದ್ದೇನೆ, ಇವಳು ನಿನ್ನ ಸೊಸೆ. ಕೈಕಸಿಯ ಕಿವಿಯನ್ನು ಮುಚ್ಚಿದಳೇ ನನ್ಯಾಯ, ಲೋಕಮಾತಿಯಾಗಿರುವ ಪಾರ್ವತಿಯನ್ನು ನನ್ನ ಸೊಸೆಯನ್ನು ತಿರುವಿಯಾ, ಪಾಪಿ ಪಾಪಿ ಪಾಪಿ, ಕೇಳಬಾರದ ಮಾತುಗಳನ್ನು ಕೇಳಿದರೆ ಹೇ ಜಗಜ್ಜನನಿ, ಇದೇನು ಅನ್ಯಾಯವಮ್ಮ, ಈ ಪಾಪಿಯ ಮಾತಿಗೆ ಮರುಳಾಗಿ ಈ ಅಕಾರ್ಯವನ್ನು ಮಾಡಿದೆಯಾ, ನನ್ನ ಅಪರಾಧವನ್ನು ಮನ್ನಿಸು ಎಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ. ಮಂಡೋದರಿ ನೋಡಲು ಇದೇನು ಅನ್ಯಾಯ, ಮನೆಗೆ ಕಾಲಿಟ್ಟೊಡನೆ ಅತ್ತಿಯೇ ಸೊಸೆ ಕಾಲಿಗೆ ಬಿದ್ದು ಬಿಡೋದೆ. ಅಯ್ಯೋ ಅತ್ತೆಮ್ಮನವರೇ, ನಾನು ಪಾರ್ವತಿಯಲ್ಲ ಮಂಡೋದರಿ ಅಂತ ತಾನು ನಮಸ್ಕಾರ ಮಾಡಿದ್ಲು. ಕೈಕಸಿ ತಲೆ ಎತ್ತಿ ನೋಡಿದ್ಲೆ, ಅಯ್ಯೋಯ್ಯೋ ಏನು ಗ್ರಹಚಾರ, ಪಾರ್ವತಿ ಕಾಲಿಗೆ ಬಿಡೋದು ಅಂದ್ರೆ ಈ ಪಾಪವ ನೆಲಕೊಳ್ಳಿ ಅಂತ ತಾನು ಪುನಃ ನಮಸ್ಕಾರ ಮಾಡಿದ್ಲು. ಮಂಡೋದರಿ ತಲೆ ಎತ್ತಿ ಇದೇನು ಗ್ರಹಚಾರ, ಅತ್ತೆ ಮೇಲೆ ಎಳ್ಳೆ ಇಲ್ಲವಲ್ಲ ಅಂತ ತಾನು ನಮಸ್ಕಾರ ಮಾಡಿದ್ಲಂತೆ. ಆಗ ರಾವಣೇಶ್ವರ ಮಂಡೋದರಿ ಕೈ ಹಿಡಿದು ಹೇಳಿದ, ಏಯ್ ಪಾರ್ವತಿ, ನನ್ನ ತಾಯಿಯ ಎದುರಿನಲ್ಲಿ ನೀನು ಮತ್ತೊಮ್ಮೆ ಮಂಡೋದರಿ ಎಂದರೆ ನಿನ್ನ ಮಸ್ತಕವನ್ನು ಸೀಳಿಬಿಡ್ತೇನೆ, ಹೇಳು ನೀನು ಪಾರ್ವತಿ. ಮಂಡೋದರಿ ಹತ್ತಿರ ಬಂದು ಹೇಳುತ್ತಾಳೆ, ಪತಿನಾಥ, ನನ್ನ ನೀಕಿ ವೃಥಾ ಹರನ ಸತಿ, ಹರನ ಸತಿ ಎಂದು ಮತ್ತೊಬ್ಬರ ಸತಿ ಎಂದಾಡುವೆ. ನಾನು ನನ್ನ ಪತಿಯೇ ನನಗೆ ಸರ್ವಸ್ವ ಎನ್ನುವಾಗ ಶಿವನಾದಡೇನು ಆರಾಧುಡೇನು ನನ್ನ ಪತಿಗಿಂತಲೂ ಬಿಗಿಲಾದವರಿಲ್ಲ, ವೃಥಾ ನನ್ನೇಕೆ ಅನ್ಯರ ಸತಿ ಎಂದು ಕಾಡುವೆ, ನಾನು ನಿನ್ನ ಸತಿ ಮಂಡೋದರಿ. ರಾವಣನ ಹೇಳಿದ ಮಂಡೋದರಿ ಅಶರೀರವಾಣಿಯಾಗುತ್ತಿದೆ, ರಾವಣೇಶ ವೃಥಾ ಆ ತಾಯಿಯನ್ನು ಕಾಡಬೇಡ, ಈಕೆ ಮಯಾಸುರನ ಮಗಳಾದ ಮಂಡೋದರಿ, ನಿನಗಾಗಿ ಅವತರಿಸಿದವಳು ನಿನ್ನ ಸತಿ, ನಿನ್ನಲ್ಲಿ ಮಾಯ ಆವರಿಸಿರುವುದರಿಂದ ಈ ರೀತಿಯಾಗಿದೆ. ರಾವಣೇಶ್ವರಂದ ಏನು ಮಾಯಾ 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 ಎಂದಪ್ಪರಿಸಿದೊಡನೆ ರಾವಣನ ದೇಹದಿಂದ ಮಾಯಾ ಭರ್ರನೆ ಹಾರಿತು. ಅರಿವಾಯಿತು ರಾವಣನಿಗೆ ನಾನು ಮಾಡಿದ ಅಕಾರ್ಯವೇನು, ತಾಯಿಗೆ ಆತ್ಮಲಿಂಗವನ್ನು ತರಲು ಹೋದವನು ಹೆಣ್ಣಿನ ವ್ಯಾಮೋಹದಲ್ಲಿ ಜಗಜ್ಜನನಿಯನ್ನೇ ವರವಾಗಿ ಪಡೆದು ಬಂದನೆ. ತಿರುಗಿದ ಅಮ್ಮ, ತಾಯಿ ಹೇಳಿದಳು ಅಮ್ಮ ಎನ್ನದಿರು ಮಗನೇ, ನಿನ್ನ ಬಾಯಿಂದ ಅಮ್ಮ ಎಂಬ ಶಬ್ದ ಶೋಭಿಸುವುದಿಲ್ಲ, ಲೋಕಮಾತೆಯಾದ ಪಾರ್ವತಿಯನ್ನೇ ನನ್ನ ಸತಿ ಎಂದು ಹೇಳಿದ ಈ ಬಾಯಿನಲ್ಲಿ ನಾನು ಅಮ್ಮ ಎನಿಸಿಕೊಳ್ಳಲು ಇಚ್ಛೆ ಪಡುವುದಿಲ್ಲ, ನಿನ್ನಂಥ ಮಗನನ್ನು ಗೆಲ್ಲುವುದಕ್ಕೆ ಪ್ರತಿಯಾಗಿ ಈ ಪೃಥ್ವಿಯಲ್ಲಿ ನಾನು ಪಂಜೆಯಾಗಿರಬಾರದಾಗಿದ್ದೆ ಶಿವ, ಹೇ ಮಹಾದೇವ ಧಿಕ್ಕಾರ ನನ್ನ ಜನ್ಮಕ್ಕೆ. ರಾವಣ ಪಾದ ಹಿಡಿದ ಅಮ್ಮ ಅಮ್ಮ, ನನ್ನ ಒಂದು ಪ್ರಾರ್ಥನೆಯ ಮನ್ನಿಸುವಾತ, ನಿನಗಾಗಿ ತಪವಾಚರಿಸಿದೆ, ಶಿವನ ಪ್ರತ್ಯಕ್ಷನಾಗುವ ಸಮಯದಲ್ಲಿ ದೇವತೆಗಳು ಮೋಸ ಮಾಡಿದರಪ್ಪ, ಮೋಸ ಮಾಡಿ ಮಾಯೆಯನ್ನು ಆವರಿಸಿದರು, ಮಾತಾ ಇದೋ ನಿನ್ನ ಪಾದ ಮುಟ್ಟಿ ಪ್ರಮಾಣ ಮಾಡುತ್ತಿದ್ದೇನೆ, ಈಗ ಹೋಗಿ ಪರಶಿವನನ್ನು ಮೆಚ್ಚಿಸಿ ಆತ್ಮಲಿಂಗವನ್ನು ತಂದು ಈ ಧರೆಯೊಳಗೆ ನಾನು ಇರಿಸದಿರುತ್ತೇನೆ, ನಿನ್ನ ಪಾದ ಸಾಕ್ಷಿಯಾಗಿ ಈ ಮೋರಹಿರನಿಗೆ ತೋರುವುದಿಲ್ಲ, ಇದು ನಿನ್ನ ಪಾದದಾಡಿ, ಸತ್ಯ ಸತ್ಯ ಸತ್ಯ, ಓಂ ನಮ ಶಿವ ಅಂತ ಹೊರಟನಂತೆ. ಕೈಲಾಸಗಿರಿ ಬಳಿಗೆ ಬಂದ, ಶಿವನೇ ನಾನು ಮಾಡಿದ ಅಪರಾಧವನ್ನು ಮನ್ನಿಸು, ಹರನೇ ಇದೋ ಎಂಬುದಾಗಿ ಕಣ್ಮುಚ್ಚಿ ಬಹುಕಾಲವರೆಗೂ ತಪಸ್ಸನ್ನು ಆಚರಿಸಿದ್ದಾನೆ. ಏಸು ಕಾಲ ತಪವಾಚರಿಸಿದರೂ ಶಿವನು ಪ್ರತ್ಯಕ್ಷನಾಗಲಿಲ್ಲ. ರಾವಣ ಹೇಳಿದ, ದೇವಾ
ನನ್ನ ಭಕ್ತಿ ನಿನಗೆ ರುಚಿಸಲಿಲ್ಲ ಎಂದರೆ ಇದೋ ಇಂದಿಗೆ ನನ್ನ ಆತ್ಮಹೋಮವನ್ನೇ ನಿನಗೆ ಮಾಡಿಬಿಡ್ತೇನೆ. ನನ್ನ ಈ 10 ತಲೆಗಳನ್ನು ಕತ್ತರಿಸಿ ಯಜ್ಞ ಹುಂಡದಲ್ಲಿ ಆಹುತಿಯಾಗಿ ನಿನಗೆ ಅರ್ಪಿಸುತ್ತೇನೆ, ಸ್ವೀಕರಿಸು. ಓಂ ಅಖಂಡ ಪರಮಾತ್ಮನೇ ಅಗ್ನಯೇ ಸ್ವಾಹ, ಓಂ ಅಂಧಸಿಕ್ಷಿಣೇ ಅಗ್ನಯೇ ಸ್ವಾಹ, ಓಂ ಆನಂದಘನ ಮೂರ್ತಯೇ ಅಗ್ನಯೇ ಸ್ವಾಹ, ಓಂ ಸರ್ವೋತ್ಪಾದಕ ಯಜ್ಞ ರೂಪಿಣೇ ಅಗ್ನಯೇ ಸ್ವಾಹ, ಓಂ ಪುಣ್ಯಮಯ ಮೂರ್ತಯೇ ಅಗ್ನಯೇ ಸ್ವಾಹ, ಓಂ ಪ್ರಶಾಂತ ಮೂರ್ತಯೇ ಅಗ್ನಯೇ ಸ್ವಾಹ, ಓಂ ಸುಖಸ್ವರೂಪಿಣೇ ಅಗ್ನಯೇ ಸ್ವಾಹ, ಓಂ ತೇಜೋ ನಿಧಯೇ ಅಗ್ನಯೇ ಸ್ವಾಹ, ಓಂ ಸರ್ವಭಕ್ಷಕಾಯ ಪ್ರಾಣಸ್ವರೂಪಿಣೇ ಅಗ್ನಯೇ ಸ್ವಾಹ. ಏ ದೇವಾ, ನನ್ನ ಮರೆಯು ನಿನಗೆ ಕೇಳಿಸಲಿಲ್ಲ ಎಂದರೆ ಉಳಿದಿರುವ ಈ 10 ಶೇಷತನೆ, ಉಳಿದಿರುವ ಈ 10 ತಲೆಯನ್ನು ಕತ್ತರಿಸಿ ನಿನಗಾಗಿ ಅರ್ಪಿಸುವನು ಇದಿಗೋ ಸ್ವೀಕರಿಸು ಎಂಬುದಾಗಿ ಖಡ್ಗವನ್ನು ತೆಗೆದು ತನ್ನ ತಲೆಗೆ ತಾನು ಹಾಕಿಕೊಳ್ಳಬೇಕೆಂದು ಮೇಲೆತ್ತಿದ ಕೂಡಲೇ ಗಡ 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 ನಡುಗಿದೆ ಪೃಥ್ವಿ. ಕೈಲಾಸಗಿರಿಯಲ್ಲಿರುವ ಶಿವನು ತಾನು ಅಲ್ಲಿ ನಿಲ್ಲದೆ ನೇರವಾಗಿ ಅಲ್ಲಿಂದ ಓಡೋಡಿ ಬಂದನಂತೆ. ಭಕ್ತರಲ್ಲಿ ಬಂದಿದ್ದೆ ತಾಳು ತಾಳು ಕಂದ ಎಂದು ಬರುತ್ತಿದ್ದಾನೆ. ಬಲ್ದ ಅವತರಿಸಿ ಕರ ತಾನು ಬಲ್ದ, ಬಲ್ದ ಅವತರಿಸಿ ಕರ ತಾನು ಬಲ್ದ, ಕುವರನಿಗೆ ವರ ನೀಡ ಬಲ್ದ, ಓಂಕಾರವನ್ನು ಝೇಲ್ಕರಿಸು ತಲಿ ಶಲ್ಕರನ ಕೆಲ್ಕರನ ಪರಯಲ್ ತಬದಿ ನಿಲ್ದ ನಾರಾವಣ, ಓಂಕಾರವನ್ನು ಝೇಲ್ಕರಿಸು ತಲಿ ಶಂಕರನ ಕೆಂಕರನ ಪರಯಲ್ ತಬದಿ ನಿಲ್ದ ನಾರಾವಣ, ಸುವಿಮಲನ ಕರುಣ ಭವತಾಪಕರನ ಗಿರಿ ಚರಣ ಮನದೊಳಗೆ ಪರ ಅನುಕರಣ ಗೈದ ನಾರಾವಣ, ಜಗ ಜಗನೆ ಚಲಿಸಿ ದಶ ದಿಶೆಗೆ ಹಾಸಿ ಘನ ತರವು ಎರಿಸಿ ತಾತಪವು, ಗಣಗಣನೆ ಸುರರ ಹೆನ ನನಗು ಬಂತಾಡೆ ಗುಡಿಗುಡಿಸಿತು ಆತಪವು, ಹರನು ಗಿರಿಜಯನು ಕರೆದು ಕುವರನಿಗೆ ವರವ ನೀಡಲು ಬಂದ, ಭವ ಬಂದ ಕಳೆಯಿತಾನಂದ ಉಳಿಯಿತಾ ಜ್ಞಾನ ಸಿಲುವಿಲ್ಲದ, ವರ ನೀಡಲೀಗ ಹರ ಬಂದ ಭಕ್ತರನ್ನು ಪರೆಯಲನು ಇಲ್ಲದ, ಹರ ಬಂದ ಅವಧರಿಸಿ ಕರ ತಾನು ಬಲ್ದ, ಅವಧರಿಸಿ ಕರ ತಾನು ಬಲ್ದ. ವತ್ಸಾ ರಾವಣೇಶ್ವರ ನಿಲ್ಲು ನಿಲ್ಲು ಎಂದು ತಾನು ಅಭಯ ಕೋರಿದೊಡನೆ ರಾವಣನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಮಂಗಳವಾಗಲಿ ಎಂದರೆ ಕತ್ತರಿಸಿ ಹೋಗಿದ್ದ 9 ತಲೆಗಳು ಕೂಡಿ ಒಂದಾಗಿ ದಶಾನನಾಗಿ ಎದ್ದು ನಿಂತರಂತೆ. ಹೇ ದಯಾಘನ ಶಂಕರನೇ ನನ್ನಪ್ಪ ಬಂದೆಯ ತಂದೆ, ಹಿಂದೊಮ್ಮೆ ನಾನು ನಿನಗೆ ತಪವಾಚರಿಸಿ ವರಬೇಕಾದರೆ ಕೇಳೆಂದರೆ ಗಿರಿಜಯನು ದಯಪಾಲಿಸಿ ಹಿಂದೆ ತಂದೇ, ನಾನೆಂತಹ ಪಾಪಿ, ತೆರೆ ನಿನ್ನ ಪಣೆಗಣ್ಣ ಸುಡು ನನ್ನ ಇರುಗುಡಿಸದಿರು ಇಲ್ಲ, ದೇವಾ ನನ್ನ ಅಪರಾಧವನ್ನು ಮನ್ನಿಸು ಎಂದಾಗ ದಯಾಘನನಾದ ಶಿವ ಹೇಳಿದನಂತೆ, ರಾವಣೇಶ ನಿನಗೆ ಮಾಯ ಆವರಿಸಿರುವುದನ್ನು ಬಲ್ಲೆನಾದ್ದರಿಂದಲೇ ಈ ಕಾರ್ಯವಾಯಿತು ಮಗನೇ, ಈಗೇನು ಬರಬೇಕು ದೇವ, ಮತ್ತೇನನ್ನು ಅಪೇಕ್ಷಿಸಲಿ, ಮಾತೆಯ ಅಭಿಷ್ಟ ಸಿದ್ಧಿಗೋಸ್ಕರವಾಗಿ ದಯಮಾಡಿ ಆತ್ಮಲಿಂಗವನ್ನು ದಯಪಾಲಿಸು. ಕಂದ ಇದೋ ನಿನಗೆ ಆತ್ಮಲಿಂಗವನ್ನು ದಯಪಾಲಿಸುತ್ತಿದ್ದೇನೆ, ಆದರೆ ಎಚ್ಚರಿಕೆ ಮಗನೇ, ಇದನ್ನು ನೀನು ಎಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕೆಂದು ಸಂಕಲ್ಪಿಸಿರುವೆಯೋ ಅಲ್ಲಿ ಮಾತ್ರ ಇದು ಭೂಸ್ಪರ್ಶವಾಗಬೇಕು, ಮತ್ತೆಲ್ಲಾದರೂ ಇದು ಭೂಸ್ಪರ್ಶವಾಯಿತೆಂದರೆ ಇದರ ಸರ್ವಶಕ್ತಿಯೂ ಸಹ ನನ್ನಲ್ಲಿಗೆ ಬಂದು ಸೇರಿಬಿಡುತ್ತೆ. ದಯಪಾಲಿಸು ಶಿವ, ದಯಪಾಲಿಸು ಶಂಭೋ ಎಂದೊಡನೆಯೇ ಮಹಾನುಭಾವನಾದ ಶಿವನು ಇತ್ತಂತ ಆ ಶಿವಲಿಂಗವನ್ನ ಸ್ವೀಕರಿಸಿ ರಾವಣನು ನಮಸ್ಕರಿಸಿ ಶಿವಧ್ಯಾನವನ್ನು ಮಾಡುತ್ತಲೇ ಹೊರಟ. ಶಂಭೋ ಮಹಾದೇವ ಅಂಬಾ ಮನೋಭಾವ ಬಿಂಬಾದಿ ಬ್ರಹ್ಮಾಂಡ ಶಂಭೋ ಮಹಾದೇವ, ಅಡಿಮಾ ಮಹಾಸಿದ್ಧಿ ಸಂಶುದ್ಧಿ ನೀನೇ, ಅಣುರೇಣು ಕಾಕ ಸಂಪುಷ್ಟ ನೀನೇ, ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ. ರಾವಣನು ಆತ್ಮಲಿಂಗವನ್ನು ಕೊಂಡು ಆ ಕಡೆಗೆ ಹೋದ ಕೂಡಲೇ ಕೈಲಾಸವು ಶೂನ್ಯವಾದಂತಾಯಿತು. ನಾರದರು ನಾರಾಯಣ ಮುಂದೆ ಏನು ಮಾಡುವುದೆಂದು ದಾರಿ ಕಾಣದೆ ನಿಂತಿರುವಾಗ ವಿಘ್ನೇಶ್ವರ ತಾನಲ್ಲಿಗೆ ಬಂದನಂತೆ. ಕೂಡಲೇ ಈ ನಾರದರು ಹೇಳಿದರು, ಪರಮಾತ್ಮ ಗಣಪತಿ ಇನ್ನಾಯಿತು ಸ್ವಾಮಿ, ಭೂಲೋಕಕ್ಕೆ ಹೋಗಿದ್ದೆ ಅಂತ ಕಾಣುತ್ತೆ ಭಕ್ತರನ್ನು ನೋಡ್ಲಿಕ್ಕೆ, ಅಲ್ಲೇ ಉಳಿದಿದ್ರೆ ಚೆನ್ನಾಗಿತ್ತು. ಏಕೆ ನಾರದರೆ, ಹರನಾತ್ಮಲಿಂಗ ಭೂತಲವ ಸೇರಿತು, ಇನ್ನು ನಿನಗುಳಿದಿರುವುದೊಂದು ಇಲ್ಲ, ಕೊಂಡೊಯ್ದವರು ಯಾರು ನಾರದರೆ, ಇನ್ನಾರು ರಾವಣ. ಹಾ
ರಾವಣ ಕೊಂಡೊಯ್ದು ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲ ಕಾಣಪ್ಪ. ಅದನ್ನೋಡಲ್ಲಿ ಆ ಗೋಕರ್ಣ ಕ್ಷೇತ್ರದ ಹೋಗ್ತಿದ್ದಾನೆ. ನಾರದರೆ ಇದು ಈಗಲೇ ಹೊರಟಿ ಎಂದು ವಿನಾಯಕ ಸ್ವಾಮಿ ತಾನು ಬರುತ್ತಾ ರಾವಣನ ಮಾರ್ಗದಲ್ಲಿ ಎದುರಾದನಂತೆ. ಸಂಧ್ಯಾಕಾಲವಾಗಿತ್ತಾದ್ದರಿಂದ ರಾವಣೇಶ್ವರ ಲಿಂಗವನ ಕೈಯಲ್ಲಿ ಹಿಡಿದು ಹೇಳ್ತಾನೆ, ಏನ್ ಮಾಡ್ಲಿ ನಾನೀಗ ಸಂಧ್ಯಾ ಬಂದ್ರೆ ಏನು ಮಾಡ್ಬೇಕಲ್ಲ, ಯಾರ ಕೈನಲ್ಲಿ ಕೊಡ್ಲಿ ಈ ಲಿಂಗವನ್ನ, ಏನು ಮಾಡ್ಲಿ ಅನ್ನುತ್ತಿರುವಾಗ ವಿನಾಯಕ ಸ್ವಾಮಿ ಒಟುವೇಷವನ್ನು ಧರಿಸಿ ಆ ಮಾರ್ಗದಲ್ಲೇ ಬರ್ತಾ ಇದ್ದಾನೆ. ಅಯ್ಯ ದಾರಿ ಬಿಡಿಯಪ್ಪ, ದಾರಿಯ ಬಿಡಿ ಬೇಗ ಸಾಗುವೆ ನಾನೀಗ, ದಾರಿಯ ಬಿಡಿ ಬೇಗ ಸಾಗುವೆ ನಾನೀಗ, ಸಂಜೆಯಾರಿ ಕೈಯ ಮನೆ ಬಹು ದೂರವಿರುವ ದೈಯ. ಸಂಜೆಯಾಯ್ತು, ದಾರಿ ಬಿಡಿ ದಾರಿ ಬಿಡಿ. ರಾವಣ ಕಂಡ, ಬಾಲಕ ಹೀಗ ಬಾ. ಹತ್ತಿರ ಬಂದು ಕೇಳಿದ, ಏನಪ್ಪ ಅಯ್ಯ ಸಂಧ್ಯಾ ವಂದನೆ ಸಮಯವಾಗಿದೆ, ಆದ್ರಿಂದ ದಯವಿಟ್ಟು ಸ್ವಲ್ಪ ನೀನು ಇದನ್ನು ಹಿಡಿದಿರು. ಹೌದೌದು, ನನ್ನ ಕೈಗೆ ನೀನು ಲಿಂಗ ಕೊಟ್ಟು ಹೋಗಿ ಸಮುದ್ರದಲ್ಲಿ ಮುಳುಗ್ತಾ ಕೂತಿರು, ಸಂಜೆಯಾಗಿ ಹೋಗುತ್ತೆ, ಆಮೇಲೆ ನಮ್ಮ ತಂದೆ ನನ್ನ ಸುಮ್ಮನೆ ಬಿಡ್ತಾರ. ಇಲ್ಲಪ್ಪ ಬೇಗ ಬರ್ತೇನೆ. ಬೇಗ ಆಗೆಂದ್ರೆ ಯಾವಾಗ? ಒಂದು ಎರಡು ಮೂರು ಅನ್ನುವುದರಲ್ಲಿ. ಒಂದು ಎರಡು ಮೂರು ಬಂದು ಬಿಡ್ತೀಯ? ಹಾಗಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು, ಎರಡು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು, ಮೂರು ಅನ್ನು ಅಷ್ಟರಲ್ಲಿ ಬರ್ತೇನೆ. ಗಣಪತಿಯ ಕೈಗೆ ಲಿಂಗವನ್ನು ಕೊಟ್ಟು ಹಾರಿದರಂತೆ ಸಾಗರದ ತಡಿಗೆ ಮಹಾನುಭಾವನಾದ ರಾವಣ. ಗಣಪತಿ ಕೈಯಲ್ಲಿ ಹಿಡಿದಿದ್ದರೆ ನಾರದರು ಬಂದರು, ಅಯ್ಯ ಇದೊಳ್ಳೆ ಸಮಯ, ಬೇಗ ಭೂಸ್ಪರ್ಶವನ್ನು ಮಾಡು, ಇಲ್ಲವಾದರೆ ಶಿವನಲ್ಲಿ ಬಂದು ಸೇರದು ಈ ಶಕ್ತಿ. ಗಣಪತಿ ಯೋಚನೆ ಮಾಡಿದ, ನಿಜ ನಾರದರು ಹೇಳುತ್ತಿರುವ ಮಾತು ಸತ್ಯ, ಈ ಆತ್ಮಲಿಂಗವು ಲಂಕಾಪುರವನ್ನು ಸೇರಿದರೆ ಸಾಮಾನ್ಯ ಜನಗಳಿಗೆ ನಮ್ಮಪ್ಪನಾದ ಶಿವನ ಆತ್ಮಲಿಂಗದ ದರ್ಶನವಾಗುವುದಿಲ್ಲ. ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುವುದಾದರೆ ಎಲ್ಲರಿಗೂ ಶಿವಲಿಂಗದ ದರ್ಶನವಾಗುತ್ತೆ ಎಂದು ಭಾವಿಸಿ ರಾವಣನಿಗೆ ಕೊಟ್ಟ ಮಾತಿನಂತೆ ರಾವಣನು ಹೇಳಿದಂತೆಯೇ ಹೇಳಿದರಂತೆ, ಹೇ ರಾವಣೇಶ್ವರ ಇದೋ ನೀನು ಹೇಳಿದಂತೆ, ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು, ಎರಡು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಕೊಂಡು, ಮೂರು ಅಂತ ಹೇಳಿ ರಾವಣನು ಬರುವುದರೊಳಗಾಗಿ ತನ್ನ ಕರದಿಂದ ತನ್ನಮೃತ ಹಸ್ತದಿಂದ ಆ ಆತ್ಮಲಿಂಗವನ್ನು ಭುವಿಯಲ್ಲಿ ತಾನೇ ನಮ ಶಿವಾಯ ಎಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾನೆ. ದೂರದಲ್ಲಿ ಕಂಡ ರಾವಣ, ಬೇಡ ಬೇಡ ಬಾಲಕ ನಿಲ್ಲು ಎಂಬುದಾಗಿ ಓಡೋಡಿ ಬಂದಿದ್ದೆ. ಅಲ್ಲಿ ನೋಡಿದ ಭೂಸ್ಪರ್ಶವಾಗಿತ್ತು, ಎಲೋ ಬಾಲಕ ಎಂದು ಓಡಿಸಿಕೊಂಡು ಹೊರಟನಂತೆ. ಒಂದೇ ಸಲ ಮೂರು ಜನ ಓಡಿಬಿಟ್ರು, ಒಂದು ಕಡೆ ಗಣಪತಿ, ಮತ್ತೊಂದು ಕಡೆ ನಾರದರು, ಅವರ ಹಿಂದೆಗಡೆ ರಾವಣೇಶ್ವರ. ಭುವನವನ್ನೆಲ್ಲ ಸುತ್ತಾಡಿ ಬಂದಾಗ ಒಂದಡಿಯಲ್ಲಿ ಅವತು ಕುಳಿತರಂತೆ, ತನ್ನ ಮುಷ್ಟಿಯಿಂದ ಆ ಗಣಪತಿಯ ಶಿರದ ಮೇಲೆ ಗುದ್ದಿದ. ಈಗಲೂ ಸಹ ಗೋಕರ್ಣ ಕ್ಷೇತ್ರದ ದೇಗುಲದ ಪಕ್ಕದಲ್ಲಿ ಒಂದೆಡೆಯಲ್ಲಿ ಗಣಪತಿಯ ವಿಗ್ರಹವಿದೆ, ನೆತ್ತಿಯು ಹಳ್ಳವಾಗಿದೆ. ಇದು ಆ ಕಥೆ ಅಂದರೆ ಸ್ಥಳ ಪುರಾಣದಲ್ಲಿ ಬರೆದಿರುವುದಾದ್ದರಿಂದ ಹೋದ ಯಾತ್ರಿಕರು ಆ ನೆತ್ತಿಗೆ ತುಪ್ಪವನ್ನು ಬೆಣ್ಣೆಯನ್ನು ಹಚ್ಚಿ ಬರುವ ವಾಡಿಕೆಯೂ ಉಂಟು. ಇಲ್ಲಿ ಕಥಾಭಾಗದಲ್ಲಿ ಗಣಪತಿಯು ದೂರವಾದ ಮೇಲೆ ಹಿಂತಿರುಗಿ ಬಂದ ರಾವಣ ಹೇಳಿದ, ಶಂಕರ ನೀನು ನನ್ನನ್ನು ತೊರೆದು ಈ ಭೂಮಿಯೊಳಗೆ ಸೇರಿದೆಯಾ? ಇಲ್ಲ ದೇವಾ, ನಿನ್ನನ್ನು ಬಿಟ್ಟು ನಾನು ಇರಲಾರೆ. ಇದೋ ಎಂಬುದಾಗಿ ತನ್ನ ಕೈಯನ್ನು ಹಿಡಿದು ಒಂದು ಸಲ ಅಲುಗಾಡಿಸಿದರಂತೆ. ಅಲುಗಾಡಲಿಲ್ಲ. ಇಲ್ಲ ದೇವಾ, ಇದೋ ನನ್ನ ಮಸ್ತಕವನ್ನೇ ನಿನಗೆ ಫಣವಾಗಿರಿಸುತ್ತೇನೆ, ಇದಿಗೋ ಎಂಬುದಾಗಿ ಏನು ಮಾಡಿದ್ದಾನೆ, ತನ್ನ ಬಲವನ್ನೆಲ್ಲವನ್ನು ಬಿಟ್ಟು ಒಮ್ಮೆ ಆ ಶಿವಲಿಂಗಕ್ಕೆ ಢಮ್ಮನೆ ಗುದ್ದಿದರಂತೆ. ಶಿವಲಿಂಗವು ಓರೆಯಾಯಿತು. ಓರೆಯಾದ ಕೂಡಲೇ ಮಹಾನುಭಾವನಾದ ಪರಮೇಶ್ವರ ಹೇಳಿದ, ನಾರದ ಇದು ಸಮಯವಲ್ಲ, ಬೇಗನೆ ಹೋಗಿ ಮಂಡೋದರಿಯನ್ನು ಕರತಾ, ಮಂಡೋದರಿಯನ್ನು ಕರತಾ, ಹಾಗೆಯೇ ಕೈಕಸಿಯನ್ನು ಕರತಂದು ಆ ಮಗನ ಬಳಿಯಲ್ಲಿ ಬಿಡು ಎಂದಾಗ ನಾರದರು ಕೈಕಸಿಯನ್ನು ಮಂಡೋದರಿಯನ್ನು ಕರತಂದರಂತೆ. ಇನ್ನೇನು ತಲೆಯನ್ನು ಹೊಡೆದು ಪ್ರಾಣ ಬಿಡಬೇಕು ಎನ್ನುವಾಗ ತಾಯಿ ಓಡಿ ಬಂದು ಹೇಳ್ತಾಳೆ, ತಾಳು ತಾಳೆಲ ಮಗನೇ ಏಗಿ ಘಾತವನು ಕೈದೆ ಮಗನೇ, ಈ ಘಾತವನ್ನು ಮಾಡಬೇಡ ತಾಳು ಮಗನೇ, ತಾಳು ಇದೋ ನೀನು ಮಾಡಿದ ಪ್ರತಿಜ್ಞೆ ನೆರವೇರಿತಲ್ಲ, ಹರನಾತ್ಮಲಿಂಗವನ್ನು ತಂದು ಧರೆಗಿರಿಸದಿರದೊಡೆ ಮೋರೆಯನ್ನು ತೋರುವುದಿಲ್ಲ ಎಂದೇ. ಧರೆಗಿರಿಸಿದ ಮೇಲೆ ಆತ್ಮಲಿಂಗವನ್ನು ನಾನಿಲ್ಲೇ ಪೂಜೆಯನ್ನು ಮಾಡುತ್ತೇನೆ ಎಂಬುದಾಗಿ ಹೇಳಿ ಮಹಾನುಭಾವಳಾದ ಕೈಕಸಿಯು ಅಲ್ಲೇ ಆರತಿಯನ್ನು ಬೆಳಗಿದಳಂತೆ. ಈ ತಾಯಿಯ ಭಕ್ತಿಗೆ ಮೆಚ್ಚಿ ಧಿಗ್ಗರ ಬೆಳಕಾಯಿತು. ಬೆಳಕಾದ ಕೂಡಲೇ ಆ ಲಿಂಗದಲ್ಲಿ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷರಾದ. ವತ್ಸ ರಾವಣ
ಮೆಚ್ಚಿದೆ ನಿನ್ನ ಮಾತೃಭಕ್ತಿಗೆ. ಅಚ್ಚಳಿಯದ ಉಳಿಯಲಿ ನಿನ್ನ ಈ ಚರಿತೆಯು ಜಗದೊಳಗೆ. ನಿನ್ನ ಬಲವನ್ನೆಲ್ಲವನ್ನು ಬಿಟ್ಟು ಅಲುಗಾಡಿಸದ ಕಾರಣ ಇದಕ್ಕೆ ಮಹಾಬಲೇಶ್ವರ ಎಂದು ಹೆಸರಾಗಿ ಆತ್ಮಲಿಂಗವನ್ನು ತಂದು ಭುವಿಯೊಳಗೆ ಇರಿಸಿದ ಕಾರಣ ಈ ಸ್ಥಳಕ್ಕೆ ಭೂಕೈಲಾಸ ಎಂಬ ಹೆಸರು ಪ್ರಖ್ಯಾತವಾಗಲಿ. ತಾಯಿಯ ಸೇವೆಯನ್ನು ಮಾಡಿದ ಮಗನೇ, ಅಚ್ಚಳಿಯದ ಉಳಿಯಲಿ ಜಗತ್ತಿನಲ್ಲಿ ನಿನ್ನ ಕೀರ್ತಿಯು. ತಾಯಿಯ ಸೇವೆಯನ್ನು ಮಾಡುವ ಬಾಲಕರಿಗೆಲ್ಲರಿಗೂ ಆದರ್ಶಪ್ರಿಯನಾಗಿ ಬಾಳು. ನಿನ್ನ ಈ ಚರಿತೆಯನ್ನು ಕೇಳಿದವರಿಗೆಲ್ಲರಿಗೂ ಸಕಲ ವಿಧವಾದ ಸುಖ ಸಂಪದಗಳು ಪ್ರಾಪ್ತವಾಗಲಿ, ಅನಿತ ದುರ್ದೋಷಗಳೆಲ್ಲವೂ ಪರಿಹಾರವಾಗಲಿ ಎಂಬುದಾಗಿ ಪರಮೇಶ್ವರನು ಆಶೀರ್ವದಿಸಿದ ಮೇಲೆ ರಾವಣನು ಕರವನ್ನು ಮುಗಿಯುತ್ತಾ ಶಂಕರನಿಗೆ ವಂದಿಸಿ, ಶಂಕರನೇ ನಿನ್ನ ಕರುಣೆಯಿಂದ ನಾನು ಕೃತಾರ್ಥನಾದೆ ಎಂದು ನಮಸ್ಕರಿಸಿದ ಮೇಲೆ ಭಕ್ತವತ್ಸಲನಾಗಿರ್ತಕ್ಕಂಥ ಪರಮೇಶ್ವರನು ತಾನು ಕೈಲಾಸಕ್ಕೆ ಹಿಂತಿರುಗಿದ್ದಾನೆ. ರಾವಣನು ತನ್ನ ತಾಯಿ ಮತ್ತು ಸತಿಯಾದ ಮಂಡೋದರಿಯಿಂದೊಡಗೂಡಿ ತಾನು ಲಂಕಾಪಟ್ಟಣಕ್ಕೆ ಹಿಂತಿರುಗಿದನಂತೆ. ಅಂದಿನಿಂ ಮೊದಲಾಗಿ ಈಗ ಗೋಕರ್ಣ ಕ್ಷೇತ್ರವು, ಅಂದರೆ ಪರಶುರಾಮ ಕ್ಷೇತ್ರವೆನಿಸಿರುವ ಗೋಕರ್ಣ ಕ್ಷೇತ್ರವು ಭೂಕೈಲಾಸ ಎಂದು ಪ್ರಖ್ಯಾತವಾಗಿ ಲೋಕವಿಖ್ಯಾತವಾಗಿದೆ ಎಂಬಲ್ಲಿ ಈ ಮಾತೃಸೇವಾ ಧುರೀಣನಾದ ರಾವಣನ ಚರಿತ್ರೆಯನ್ನು ಕೇಳಿದವರಿಗೆ ಎಲ್ಲರಿಗೂ ಮಂಗಳವಾಗಲಿ ಎಂಬುದಾಗಿ ಎಲ್ಲರಿಗೂ ಮಂಗಳವನ್ನು ಕೋರುತ್ತಾ ನಾವು ಸಹ ಈ ಕೀರ್ತನಕ್ಕೆ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ. ಮಂಗಳವಾಗಲಿ ಸರ್ವರಿಗೆ. ರಾಜರ ರಾಜ ಎನಿಸಿದ ಗುರುರಾಜರಿಗೆ, ರಾಜರ ರಾಯ ಎನಿಸಿದ ಮಂತ್ರಾಲಯದೊಡೆಯ ಗುರುರಾಜರಿಗೆ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ. ಮಂಗಳವಾಗಲಿ ಸರ್ವರಿಗೆ. ದೇವದೇವ ದಿವಿಜಾದವರೊಡೆಯ, ದೇವದೇವ ದಿವಿಜಾದವರೊಡೆಯ, ಹೇ ದಿವ್ಯಮಾನ ನಾನಾಗಿ ಮೆರೆಯಲಿ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ. ಮಂಗಳವಾಗಲಿ ಸರ್ವರಿಗೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಹರ ನಮಃ ಪಾರ್ವತೀ ಪದೇ, ಹರ ಹರ ಮಹಾದೇವ ಶಂಭೋ. ರಾಜಾ ರಾಮಚಂದ್ರ ಮಹಾರಾಜ ಕೀ ಜಯ, ಮಹಾರುದ್ರ ಹನುಮಾನ ಕೀ ಜಯ. ಜಯ ಜಯ ರಘುವೀರ ಸಮರ್ಥ ರಾಜಾ ರಾಮಚಂದ್ರ ಮಹಾರಾಜ ಕೀ.